ವೀಕ್ಷಕರೇ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಅರ್ಪಿಸುವ ಆರೋಗ್ಯ ಚಿಂತನಾ ನೆರಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಪ್ರತಿ ವಾರ ನಾವು ಒಂದೊಂದು ವಿಷಯದೊಂದಿಗೆ ಒಬ್ಬ ಡಾಕ್ಟರ್ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತಾ ಇದ್ದೇನೆ ಅದೇ ರೀತಿ ಇವತ್ತು ಕೂಡ ನಾವು ಮಧುಮೇಹ ಪಾದದ ತೊಂದರೆಗಳು ಹಾಗೆ ಪಾದದ ಸ್ವಯಂ ಆರೈಕೆಗಾಗಿ ಸಲಹೆಗಳು ಇದರ ಬಗ್ಗೆ ವಿವರವಾಗಿ ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಜಿ ಅರುಣ್ಮಯ ಇವರು ಪ್ರಾಧ್ಯಾಪಕರು ಹಾಗೆ ಡೀನ್ ಮಣಿಪಾಲ್ ಕಾಲೇಜ್ ಆಫ್ ಹೆಲ್ತ್ ಪ್ರೊಫೆಷನ್ಸ್ ಹಾಗೂ ಮುಖ್ಯಸ್ಥರು ಮಧುಮೇಹ ಪಾದದ ಆರೈಕೆ ಮತ್ತು ಸಂಶೋಧನಾ ಕೇಂದ್ರ ಕೆಎಂಸಿ ಮಣಿಪಾಲ ಮೊದಲನೇದಾಗಿ ಡಾಕ್ಟರ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ ಡಾಕ್ಟರ್ ತಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಹಾಗೆ ವೀಕ್ಷಕರೇ ತಮಗೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪ್ರಶ್ನೆಗಳನ್ನು ಇದ್ದರೆ ನಮಗೆ ಕರೆ ಮಾಡಿ ಕೇಳಬಹುದು ನಮ್ಮ ನಂಬರ್ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರ್ತದೆ ಜೀರೋ ಏಟ್ ಟೂ ಜೀರೋ ಫೋರ್ ಟು ನೈನ್ ಡಬಲ್ ಫೈವ್ ಸೆವೆನ್ ಜೀರೋ ಸೆವೆನ್ ಡಬಲ್ ತ್ರೀ ಏಟ್ ಸಿಕ್ಸ್ ತ್ರೀ ಸೆವೆನ್ ಸಿಕ್ಸ್ ಏಟ್ ನೈನ್ ಈ ನಂಬರ್ಗೆ ಕರೆ ಮಾಡಿ ಡಾಕ್ಟರ್ ಬಳಿ ನಿಮ್ಮ ಪ್ರಶ್ನೆಯನ್ನು ಕೇಳ್ಬೋದು ಡಾಕ್ಟರ್ ಮಧುಮೇಹ ಕಾಯಿಲೆ ಸಾಮಾನ್ಯವಾಗಿ ಹೆಚ್ಚಿನ ಜನರಲ್ಲಿ ಕಂಡು ಬರ್ತದೆ ಇದು ಒಂದು ನೂರರಲ್ಲಿ ಒಂದು ತೊಂಬತ್ತು ಪರ್ಸೆಂಟ್ ಜನರಿಗೆ ಇದೆ ಅಂತ ನಾವು ಹೇಳ್ಬಹುದು ಮಧುಮೇಹ ಒಂದು ತೊಂದರೆ ಸೊ ಇವತ್ತು ನಾವು ಮಾತಾಡ್ತಿರುವಂಥದ್ದು ಮಧುಮೇಹ ಪಾದದ ತೊಂದರೆಗಳ ಬಗ್ಗೆ ನಾನು ಮೊದಲನೇದಾಗಿ ನಿಮ್ಮನ್ನು ಕೇಳಬೇಕು ಮಧುಮೇಹ ಪಾದ ಅಂತ ಹೇಳಿದ್ರಿ ಏನು ಅಂತ ಹೇಳಿ ಮಧುಮೇಹ ಪಾದ ಅಥವಾ ಸಾಮಾನ್ಯವಾಗಿ ನಾವು ಡಯಾಬಿಟಿಕ್ ಫುಡ್ ಸಿಂಡ್ರೋಮ್ ಅಂತ ಹೇಳ್ತೇವೆ ಇದು ಮಧುಮೇಹ ರೋಗಿಗಳಲ್ಲಿ ಅತಿಯಾಗಿ ಒಂದು ಹೆಚ್ಚಾಗಿ ಕಾಣಿಸಿಕೊಳ್ಳುವಂಥ ಸಮಸ್ಯೆ ಇತ್ತೀಚಿನ ಒಂದು ವಿಶ್ವ ಆರೋಗ್ಯ ಸಂಸ್ಥೆಯ ಸಮೀಕ್ಷೆ ಹಾಗೂ ಬೇರೆ ಬೇರೆ ಸಂಶೋಧನೆಯ ಪ್ರಕಾರ ಮಧುಮೇಹ ರೋಗವು ಜಗತ್ತಿನ ಎಲ್ಲ ಕಡೆ ಹೆಚ್ಚಾಗ್ತಾ ಇದೆ ಮುಖ್ಯವಾಗಿ ಭಾರತದಲ್ಲಿ ಈ ಒಂದು ಮಧುಮೇಹದ ರೋಗದ ಸಂಖ್ಯೆ ಜಾಸ್ತಿಯಾಗಿ ರಿಪೋರ್ಟಿಂಗ್ ಆಗ್ತಾ ಇದೆ ಈಗ ಸಾಧಾರಣ ಒಂದು ಎಪ್ಪತ್ತೆರಡು ಮಿಲಿಯನ್ಗಿಂತ ಹೆಚ್ಚಿನ ಭಾರತೀಯರು ಮಧುಮೇಹ ರೋಗದಿಂದ ಬಳಲ್ತಾ ಇದ್ದಾರೆ ಅನ್ ಅವರಲ್ಲಿ ಮುಖ್ಯವಾಗಿ ನಾವು ಡಯಾಬಿಟಿಸ್ ಅಂತ ಹೇಳಿದರೆ ಟೈಪ್ ಒನ್ ಡಯಾಬಿಟೀಸ್ ಟೈಪ್ ಟು ಡಯಾಬಿಟೀಸ್ ಅಥವಾ ಜೆಸ್ಟೇಷನಲ್ ಡಯಾಬಿಟೀಸ್ ಅಥವಾ ಮಧುಮೇಹದ ಬೇರೆ ಬೇರೆ ಕಾರಣಗಳಿಂದ ಅಂತ ಹೇಳ್ತೇವೆ ಟೈಪ್ ಟು ಡಯಾಬಿಟೀಸ್ ಅಥವಾ ವಿವಿಧ ಟೂ ಮಧುಮೇಹ ರೋಗಿಗಳಲ್ಲಿ ಈ ಒಂದು ಪಾದದ ಸಮಸ್ಯೆಯು ಜಾಸ್ತಿಯಾಗಿ ಕಾಣಿಸಿಕೊಳ್ತಾ ಇದೆ ಅದನ್ನು ನಾವು ಡಯಾಬಿಟಿಕ್ ಫುಟ್ ಅಥವಾ ಡಯಾಬಿಟಿಕ್ ಫುಡ್ ಸಿಂಡ್ರೋಮ್ ಅಂತ ಹೇಳ್ತೇವೆ ಸಾಮಾನ್ಯವಾಗಿ ನಾವು ಒಂದು ದಿನನಿತ್ಯದ ಒಂದು ಈ ಕ್ಲಿನಿಕಲ್ ಪ್ರಾಕ್ಟೀಸ್ನಲ್ಲಿ ಡಯಾಬಿಟಿಕ್ ಪೆರಿಫರ ನ್ಯೂರೋಪತಿ ಅಂತ ಕೂಡ ಅದನ್ನು ಕರಿತೇವೆ ಹಾಗೆ ಎಲ್ಲ ಮಧುಮೇಹ ರೋಗಿಗಳಿಗೆ ಮಧುಮೇಹ ಪಾದದ ತೊಂದರೆಗಳು ಬರುವಂತ ಚಾನ್ಸಸ್ ಇದೆಯಾ ಅದು ಮುಖ್ಯವಾಗಿ ಎಲ್ಲರಲ್ಲಿಯೂ ಬರಬೇಕಂತೇನಿಲ್ಲ ಸಾಮಾನ್ಯವಾಗಿ ಈ ಒಂದು ಪ್ರಿವೆಲೆನ್ಸ್ ಅಥವಾ ಈ ಒಂದು ನಾವು ರಿಪೋರ್ಟಿಂಗ್ ಅನ್ನು ನೋಡಿದರೆ ಇಪ್ಪತ್ತ ನಾಲ್ಕರಿಂದ ನಲವತ್ತೊಂಬತ್ತು ಅಂಶದ ಟೈಪ್ ಟು ಡಯಾಬಿಟಿಸ್ ಮಿಲೇಟಸ್ ರೋಗಿಗಳಲ್ಲಿ ಈ ಮಧುಮೇಹ ಪಾದದ ತೊಂದರೆಗಳು ಕಾಣಿಸಿಕೊಳ್ತದೆ ಅದೊಂದು ಸಿಂಪಲ್ಲಾಗಿ ಬೇರೆ ಬೇರೆ ರೀತಿಯ ತೊಂದರೆಗಳು ಉಂಟು ಅದರಲ್ಲಿ ನಾವು ನಿರೋಪತಿಯ ಸಮಸ್ಯೆ ಇರ್ಬೋದು ರಕ್ತ ಸಂಚಾರದ ಸಮಸ್ಯೆ ಇರ್ಬೋದು ಪಾದದ ಚರ್ಮಕ್ಕೆ ಬರುವಂಥ ತೊಂದರೆಗಳಿರ್ಬೋದು ಅಥವಾ ಸ್ಟ್ರಕ್ಚರಲ್ ಚೇಂಜಸ್ ಅಥವಾ ಪಾದದ ಜೋಡಣೆಗಳಲ್ಲಿ ಮಾಂಸಖಂಡಗಳಲ್ಲಿ ವ್ಯತ್ಯಾಸ ಆದರೆ ಈ ಮಧುಮೇಹ ಪಾದದ ತೊಂದರೆ ಕಾಣಿಸಿಕೊಳ್ತದೆ ಸಾಮಾನ್ಯವಾಗಿ ನಾನು ಹೇಳಿದ ಹಾಗೆ ಇಪ್ಪತ್ನಾಲ್ಕರಿಂದ ನಲವತ್ತೆಂಟು ಪರ್ಸೆಂಟಿನ ಒಂದು ಮಧುಮೇಹ ರೋಗಿಗಳಲ್ಲಿ ಟೈಪ್ ಟು ಡಯಾಬಿಟೀಸಲ್ಲಿ ಈ ಮಧುಮೇಹ ಪಾದದ ತೊಂದರೆ ಕಾಣಿಸಿಕೊಳ್ತದೆ ಮುಖ್ಯವಾಗಿ ಕಾರಣ ಅಂತ ಹೇಳಿದ್ರೆ ಶುಗರಿನ ಒಂದು ಸರಿಯಾದ ಹಿಡಿತ ಇಲ್ಲದೆ ಇರುವಂಥದ್ದು ಗ್ಲೈಸಿಮಿಕ್ ಕಂಟ್ರೋಲ್ ಅಂತ ಅಂತ ಹೇಳ್ತೇವೆ ಅದನ್ನು ನಾವು ಸರಿಯಾಗಿ ರೋಗಿಗಳು ಹಿಡಿತದಲ್ಲಿ ಇಟ್ಕೊಳ್ಳದೇ ಇದ್ದರೆ ಇಂತಹ ಒಂದು ಮೈಕ್ರೋವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್ಸ್ ಅಂತ ಹೇಳ್ತೇವೆ ಇದು ಬಹಳ ಸಾಮಾನ್ಯವಾಗಿ ಕಾಣಿಸಿಕೊಳ್ತದೆ ಬದಲಾದ ಜೀವನ ಶೈಲಿ ಒಂದು ಕೂಡ ಕಾರಣ ಅದು ಮಧುಮೇಹಕ್ಕೆ ತೊಂದರೆಗಳಾಗಿರ್ತದೆ ಮಧುಮೇಹ ಇತ್ತೀಚೆಗೆ ಯಾಕಂತ ಹೇಳಿದ್ರೆ ಮಧುಮೇಹವನ್ನು ನಾವು ಲೈಫ್ ಸ್ಟೈಲ್ ಡಿಸೀಸ್ ಅಂತ ಹೇಳ್ತೇವೆ ಲೈಫ್ ಸ್ಟೈಲ್ ಡಿಸೀಸ್ ಅಂತ ಹೇಳಿದ್ರೆ ಜೀವನ ಶೈಲಿಯಲ್ಲಿ ಬದಲಾವಣೆ ಆಗುವಂಥದ್ದು ಇದು ಮುಖ್ಯವಾಗಿ ಮಧುಮೇಹ ರೋಗಕ್ಕೆ ಕಾರಣ ಒನ್ನೆಯದಾಗಿ ನಮ್ಮ ಆಹಾರದಲ್ಲಿ ವ್ಯತ್ಯಾಸ ಆಗಿರೋದ್ರಿಂದ ಬೇರೆ ಬೇರೆ ರೀತಿಯ ಆಹಾರಕ್ಕೆ ನಾವು ಈಗ ಎಸ್ಪೆಷಲಿ ಯಂಗ್ಸ್ಟರ್ಸ್ ಪಾಪ್ಯುಲೇಷನ್ಸ್ ಅದರ ಬಗ್ಗೆ ಹೆಚ್ಚಿನ ಒಂದು ಆಸಕ್ತಿಯನ್ನು ವಹಿಸಿಕೊಳ್ಳುವುದರಿಂದ ಫಿಸಿಕಲ್ ಆ್ಯಕ್ಟಿವಿಟಿ ಕಡಿಮೆ ಆಗೋದ್ರಿಂದ ಅಥವಾ ವ್ಯಾಯಾಮ ಅಥವಾ ಫಿಸಿಕಲ್ ಆ್ಯಕ್ಟಿವಿಟಿಯಲ್ಲಿ ಹೆಚ್ಚಿನ ಅಂಶದಲ್ಲಿ ಕಡಿಮೆ ಆಗುವುದರಿಂದ ಮತ್ತು ಕೆಲಸದ ಒತ್ತಡ ಅಥವಾ ಬೇರೆ ಬೇರೆ ರೀತಿಯ ಒತ್ತಡಗಳಂತ ಹೇಳ್ತೇವೆ ಇದು ಸಾಮಾನ್ಯವಾಗಿ ಲೈಫ್ ಸ್ಟೈಲ್ ಡಿಸೀಸ್ ಅಂತ ಹೇಳೋದ್ರಿಂದ ಈ ಮೂರು ಕಾರಣಗಳು ಮಧುಮೇಹ ರೋಗ ಇರ್ಬೋದು ಬ್ಲಡ್ ಪ್ರೆಷರ್ಸ್ ಇರ್ಬೋದು ಬೇರೆ ರೀತಿಯ ಕಾರ್ಡಿಯೋ ಡಿಸೀಸ್ ಇರ್ಬೋದು ಇದೆಲ್ಲ ಸಾಧಾರಣವಾಗಿ ಈ ಒಂದು ಈ ಮೂರು ಕಾರಣಗಳು ಹೆಚ್ಚಾಗಿ ಎಲ್ಲ ಕಡೆ ಜಾಸ್ತಿ ಆದದ್ರಿಂದ ಇಂತಹ ಸ್ಟೈಲ್ ಡಿಸೀಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಹಾಗೆ ಇದು ಎಷ್ಟು ಪ್ರಮಾಣದಲ್ಲಿ ಇದು ತೊಂದರೆಗಳು ಕಂಡು ಬರ್ತದೆ ಅದರ ಬಗ್ಗೆ ಹೇಳಬೇಕು ಮಧುಮೇಹ ಪಾದದ ರೋಗಿಗಳಲ್ಲಿ ಸಾಮಾನ್ಯವಾಗಿ ಮೂರು ರೀತಿಯ ತೊಂದರೆಗಳು ಕಾಣಿಸಿಕೊಳ್ತದೆ ಒಂದನೇದಾಗಿ ನಾವು ನ್ಯೂರೋಪತಿ ಅಂತ ಹೇಳ್ತೇವೆ ಎರಡನೇದಾಗಿ ನಾವು ವ್ಯಾಸ್ಕ್ಯುಲರ್ ಚೇಂಜಸ್ ಅಂತ ಹೇಳ್ತೇವೆ ಮೂರನೇದಾಗಿ ಸ್ಟ್ರಕ್ಚರಲ್ ಚೇಂಜಸ್ ಅಂತ ಹೇಳ್ತೇವೆ ಇದರಲ್ಲಿ ನ್ಯೂರೋಪತಿಯಲ್ಲಿ ಮೂರು ವಿಧದ ತೊಂದರೆಗಳು ಉಂಟು ಒಂದು ಸೆನ್ಸರಿ ನ್ಯೂರೋಪತಿ ಮೋಟಾರ್ ನಿರೋಪತಿ ಅಥವಾ ಆಟೋನಾಮಿಕ್ ಅಂತ ಆಟೋನಾಮಿಕ್ ಇದರಲ್ಲಿ ಏನು ಅಂತ ತೊಂದರೆಗಳು ಬರ್ತದೆ ಅಂತ ಹೇಳಿದ್ರೆ ಸ್ಪರ್ಶ ಜ್ಞಾನ ಕಡಿಮೆ ಆಗಬಹುದು ಅವರಿಗೆ ಹಾಕಿ ಚಪ್ಪಲ್ ಹಾಕಿ ನಡೆಯುವಾಗ ಅವರಿಗೆ ಗೊತ್ತಾಗೋದಿಲ್ಲ ಚಪ್ಪಲ್ ಜಾರಿದು ಗೊತ್ತಾಗೋದಿಲ್ಲ ಸ್ಪರ್ಶ ಜ್ಞಾನ ಕಡಿಮೆ ಆಗೋದ್ರಿಂದ ಈ ತೊಂದರೆ ಬರ್ತದೆ ನೋವು ಸಾಮಾನ್ಯವಾಗಿ ಕಾಣಿಸಿಕೊಳ್ತದೆ ಮತ್ತೆ ಮೋಟಾರ್ ನಿರೋಪತಿಯಲ್ಲಿ ಆ ಪಾದದ ಮಾಂಸಖಂಡಗಳಲ್ಲಿ ವ್ಯತ್ಯಾಸ ಬರ್ತದೆ ಅಥವಾ ಆರ್ಚ್ ಅಂತ ಹೇಳ್ತೇವೆ ಅದು ಪಾದಕ್ಕೆ ಬಹಳ ಮುಖ್ಯ ನಡೆಯುವಾಗ ಬೇಕಾಗ್ತದೆ ಆ ಒಂದು ತೊಂದರೆ ಅಲ್ಲಿ ಅದರಲ್ಲಿ ತೊಂದರೆ ಕಾಣಿಸ್ಕೊಳ್ಬೋದು ಆಟೋನಾಮಿಕ್ ನಿರೋಪತಿಯಲ್ಲಿ ಹೆಚ್ಚಾಗಿ ಅವರಿಗೆ ಸ್ವೆಟ್ಟಿಂಗ್ ಆಗದೆ ಇರುವಂಥದ್ದು ಅಥವಾ ಸ್ಕಿನ್ ತುಂಬ ಡ್ರೈ ಆಗುವಂಥದ್ದು ಅಥವಾ ಹಿಂಬದಿಯ ಹಿಮ್ಮಡಿಯಲ್ಲಿ ಒಡೆಯುವಂಥದ್ದು ಇದೆಲ್ಲೂ ಸಾಮಾನ್ಯವಾಗಿ ಆಟನಾಮಿಕ್ ಚೇಂಜಸ್ಸಿಂದ ಬರ್ತದೆ ಮತ್ತೆ ಎರಡನೇ ಕಾರಣ ಅಂತ ಹೇಳುವಂಥದ್ದು ವ್ಯಾಸ್ಕ್ಯುಲರ್ ಚೇಂಜಸ್ ಅಂತ ಈ ನಿರೋ ಮಧುಮೇಹ ರೋಗಿಗಳಲ್ಲಿ ಈ ಸಣ್ಣ ರಕ್ತನಾಳ ಇರ್ಬೋದು ದೊಡ್ಡ ರಕ್ತ ಕ್ಯಾಲ್ಸಿಫಿಕೇಶನ್ಸ್ ಅಂತ ಹೇಳ್ತೇವೆ ಅದರಲ್ಲಿ ಕೊಬ್ಬಿನ ಅಂಶ ಜಾಸ್ತಿಯಾಗಿ ಕಾಣಿಸಿಕೊಳ್ತದೆ ಆಗ ಪಾದದ ನರಗಳಿಗೆ ಪಾದದ ಜೋಡಣೆಗಳಿಗೆ ರಕ್ತ ಸಂಚಾರದಲ್ಲಿ ವ್ಯತ್ಯಾಸ ಆಗ್ತದೆ ಮೂರನೇದಾಗಿ ಸ್ಟ್ರಕ್ಚರಲ್ ಚೇಂಜ್ ಅಂತ ಹೇಳ್ತೇವೆ ಸ್ಟ್ರಕ್ಚರಲ್ ಚೇಂಜ್ ಅಂತಂದರೆ ಪಾದದ ಜೋಡಣೆಗಳಲ್ಲಿ ವ್ಯತ್ಯಾಸ ಆಗುವಂಥದ್ದು ಇದು ನಮ್ಮ ದಿನನಿತ್ಯದ ಒಂದು ದಿನಚರಿಯಿಂದ ಬರ್ಬೋದು ಕೆಲವರು ಹೆಚ್ಚಾಗಿ ಬ ಪಾದ ಪಾದರಕ್ಷೆಯನ್ನು ಹಾಕ್ಕೊಳ್ಳದೆ ತುಂಬ ಸಮಯ ನಿಲ್ಬೋದು ಅಥವಾ ಬೇರೆ ಬೇರೆ ರೀತಿಯ ಈ ಕಾ ಕೆಲಸಗಳನ್ನು ಮಾಡುವುದರಿಂದ ಅಂಥವರಲ್ಲಿ ನಿಧಾನವಾಗಿ ಆ ಮಾಂಸಖಂಡಗಳು ವೀಕ್ ಆಗ್ತದೆ ಅಲ್ಲಿಯ ಫ್ಯಾಟ್ ಪ್ಯಾಡ್ ಅಂತ ಬರ್ತದೆ ಅದರ ತೊಂದರೆ ಬರ್ತದೆ ಇದರಿಂದ ಸ್ಟ್ರಕ್ಚರಲ್ ಚೇಂಜಸ್ ಆಗ್ತದೆ ಮೊದಲು ಈ ಪ್ರಿವೆಲೆನ್ಸ್ ಅಂತ ಹೇಳುವಂಥದ್ದು ಸಾಮಾನ್ಯವಾಗಿ ಡಯಾಬಿಟಿಕ್ ಫುಟ್ ಅಂತ ಹೇಳಿದರೆ ಓನ್ಲಿ ನಿರೋಪತಿ ಎನ್ನುವುದಂತೆ ಇತ್ತು ಇತ್ತೀಚಿನ ಸಂಶಯೋಜನೆ ಪ್ರಕಾರ ನಿರೋಪತಿ ಒಂದೇ ಕಾರಣ ಆಗಿರೋದಿಲ್ಲ ನಿರೋಪತಿ ಮುಖ್ಯವಾಗಿ ಇರ್ತದೆ ಅದರ ಒಟ್ಟಿಗೆ ಈ ವ್ಯಾಸ್ಕ್ಯುಲರ್ ರಕ್ತ ಸಂಚಾರದ ತೊಂದರೆ ಪಾದದ ಜೋಡಣೆಗಳಲ್ಲಿ ವ್ಯತ್ಯಾಸ ಆಗುವಂಥದ್ದು ಇದೆಲ್ಲವೂ ಕೂಡ ರೋಗಿಗಳಲ್ಲಿ ಕಾಣಿಸಿಕೊಳ್ಳುವುದರಿಂದ ಈ ಡಯಾಬಿಟಿಕ್ ಫುಡ್ ಸಿಂಡ್ರೋಮ್ ಅನ್ನೋದು ಸರ್ವೇ ಸಾಮಾನ್ಯವಾಗಿ ನಮ್ಮ ರೋಗಿಗಳಲ್ಲಿ ಕಾಣಿಸಿಕೊಳ್ತೇವೆ ನಾನು ಆರಂಭದಲ್ಲಿ ತಿಳಿಸಿದ ಹಾಗೆ ಈ ರೀತಿಯ ವಿವಿಧ ತೊಂದರೆಗಳು ಸಾಧಾರಣ ಮಧು ಟೈಪ್ ಟು ಡಯಾಬಿಟೀಸಲ್ಲಿ ಒಂದು ಇಪ್ಪತ್ತ್ನಾಲ್ಕು ಪರ್ಸೆಂಟಿಂದ ನಲವತ್ತೊಂಬತ್ತು ಪರ್ಸೆಂಟಿನ ರೋಗಿಗಳಲ್ಲಿ ಶುಗರಿನ ಒಂದು ಹಿಡಿತ ಇಲ್ಲದೇ ಇದ್ದರೆ

ಓಕೆ ಸರ್ ಗೊತ್ತಾಯ್ತು ನಿಮ್ಮ ಪ್ರಶ್ನೆ ಕೇಳಿ ನಿಮ್ಮ ಈಗ ನಿಮಗೆ ನಮಸ್ಕಾರ ನಿಮಗೆ ಈಗ ಗಾಯದ ತೊಂದರೆ ಉಂಟ ಪಾದದಲ್ಲಿ ನಿಮಗೆ ಈಗ ನಮಸ್ಕಾರ ಈಗ ನಿಮಗೆ ಪಾದದಲ್ಲಿ ಗಾಯದ ತೊಂದರೆ ಉಂಟಾ ಈಗ ಅಥವಾ ಬನ್ ಏನು ಕೇಳಿಸ್ತಾ ಇಲ್ಲ ಕೇಳಿಸ್ತಾ ಸರ್ ಪ್ರಶ್ನೆಯನ್ನ ಮತ್ತೊಮ್ಮೆ ಕ್ಲಿಯರ್ ಆಗಿ ಹೇಳಿ ಈಗ ಮಧುಮೇಹದಿಂದ ಆ ಕಾಲಿಗೆ ಗಾಯದ ಸಾಮಾನ್ಯವಾಗಿ ಮಧುಮೇಹ ರೋಗದ ರೋಗಿಗಳಲ್ಲಿ ರಕ್ತ ಸಂಚಾರ ಕಡಿಮೆ ಇರೋದರಿಂದ ಒಮ್ಮೆ ಗಾಯ ಆದರೆ ಅದು ಗುಣ ಆಗುವಂಥದ್ದು ತುಂಬ ಸಮಯ ತಗೊಳ್ತದೆ ಅಥವಾ ಅವರಲ್ಲಿ ಈ ಇನ್ಫೆಕ್ಷನ್ ಅಂಶ ಕೂಡ ಜಾಸ್ತಿ ಇರ್ತದೆ ಈ ಅಥವಾ ನ್ಯೂರೋಪತಿ ಇರುವುದರಿಂದ ಅಲ್ಲಿಗೆ ರಕ್ತ ಸಂಚಾರ ಮಾ ಸರಿಯಾಗಿ ಆಗುವುದಿಲ್ಲ ಈ ತೊಂದರೆಗಳಿಂದ ಗಾಯಗಳು ಹೆಚ್ಚಾಗಿ ಗುಣ ಆಗುವುದಿಲ್ಲ ಅದನ್ನು ನೀವೊಂದು ಸೂಕ್ತವಾಗಿ ತಪಾಸಣೆ ಮಾಡಿ ಅದು ಏನು ತೊಂದರೆ ಅಂತ ನೋಡಿ ಅದಕ್ಕೆ ನಾವು ಚಿಕಿತ್ಸೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಧನ್ಯವಾದಗಳು ಮಾಡಿದಕ್ಕೆ ಹಾಗೆ ನೀವು ಮಾತಾಡ್ತೀರಾ ಪ್ರಿವಿಲೆನ್ಸ್ ನಾನು ಹೇಳಿದ ಹಾಗೆ ಸಾಧಾರಣ ಇಪ್ಪತ್ನಾಲ್ಕರಿಂದ ನಲವತ್ತೊಂಬತ್ತು ಅಂಶದ ಮಧುಮೇಹ ಅಥವಾ ಟೈಪ್ ಟು ಅಲ್ಲಿ ಈ ತೊಂದರೆಗಳು ಕಾಣಿಸಿಕೊಳ್ತದೆ ಸಾಮಾನ್ಯವಾಗಿ ಇತ್ತೀಚಿನ ಒಂದು ಇಂಟರ್ನ್ಯಾಷನಲ್ ಡಯಾಬಿಟಿಸ್ ಫೆಡರೇಷನಿನ ಒಂದು ಸಮೀಕ್ಷೆ ಪ್ರಕಾರ ಟೈಪ್ ಟು ಡಯಾಬಿಟೀಸ್ ಅಲ್ಲಿ ಅವರಲ್ಲಿ ಶುಗರಿನ ಒಂದು ಹಿಡಿತ ಸರಿಯಾಗಿ ಇಲ್ಲದೇ ಇದ್ದರೆ ಒಂದು ವರ್ಷದ ನಂತರದಲ್ಲಿ ಕೂಡ ಈ ತೊಂದರೆ ಕಾಣಿಸಿಕೊಳ್ಬೋದು ಮತ್ತು ಟೈಪ್ ಒನ್ ಡಯಾಬಿಟೀಸಲ್ಲಿ ಸಾಮಾನ್ಯವಾಗಿ ಇದು ಐದು ವರ್ಷದ ನಂತರ ಕಾಣಿಸಿಕೊಳ್ತದೆ ನಂತರ ಇದು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ಮೊದಲಿನ ನಮ್ಮ ಒಂದು ಸಂಶೋಧನೆ ಹೇಳ್ತಾ ಇತ್ತು ಟೈಪ್ ಟು ಡಯಾಬಿಟೀಸಲ್ಲಿ ಐದರಿಂದ ಆರು ವರ್ಷದವರೆಗೆ ಈ ಸಾಮಾನ್ಯವಾಗಿ ಈ ಪಾದದ ಸಮಸ್ಯೆ ಬರುವುದಿಲ್ಲ ಅಂತ ಆದರೆ ಇತ್ತೀಚಿನ ಸಂಶ ಸಂಶೋಧನೆ ಹೇಳ್ತಾ ಉಂಟು ಶುಗರಿನ ಹಿಡಿತ ಒಂದು ಇಲ್ಲದಿದ್ದಲ್ಲಿ ಒಂದು ವರ್ಷದಕ್ಕಿಂತ ಮೇಲ್ಪಟ್ಟಲ್ಲಿ ಈ ಪಾದದ ಸಮಸ್ಯೆಗಳು ಬರುವ ಸಾಧ್ಯತೆ ಇರ್ತದೆ ಆದ್ದರಿಂದ ಅವರು ಮಧುಮೇಹದ ತಪಾಸಣೆ ಮಾಡಿಕೊಳ್ಳುವಾಗ ಪಾದದ ತಪಾಸಣೆಯನ್ನು ಕೂಡ ಅಗತ್ಯವಾಗಿ ಮಾಡಿಕೊಳ್ಳಬೇಕಾಗ್ತದೆ ಓಕೆ ಹಾಗೆ ಡಾಕ್ಟರ್ ಇನ್ನು ಮಧುಮೇಹ ಏನು ಹೊಂದಿರ್ತಾರಲ್ಲ ಅವರಿಗೆ ಯಾಕೆ ಅವರು ಒಂದು ಮಧುಮೇಹ ಪಾದದ ತೊಂದರೆಗಳನ್ನು ಅಭಿವೃದ್ಧಿ ಪಡಿಸ್ಕೊಳ್ತಾರೆ ಯಾಕಂದರೆ ಇದು ಕೇಳಬೇಕು ಕೇಳಲೇಬೇಕಾಗಿರುವಂಥ ಕ್ವಶನ್ಸ್ ಅವ್ರು ಹೇಳ್ತಾರೆ ಸರ್ ನಾವು ಅಂದರೆ ನಮ್ಮ ಡೈಲಿ ಆಹಾರ ಅಭ್ಯಾಸ ಕರೆಕ್ಟ್ ಆಗಿರ್ತದೆ ಅಂದ್ರೆ ನೀವು ಹೇಳಿದ ಹಾಗೆ ನಾವು ಫಾಲೋ ಮಾಡ್ತೀವಿ ಅಂತಲೇ ಹೇಳ್ತಾರೆ ಬಟ್ ಆದ್ರೂ ಕೂಡ ಅವರಿಗೆ ತೊಂದರೆ ಬರ್ತದೆ ಯಾಕೆ ಬರ್ತದೆ ಅವರು ಯಾವ ಸಮಯದಲ್ಲಿ ಈ ಮಧುಮೇಹ ಚಿಕಿತ್ಸೆಯನ್ನು ಪ್ರಾರಂಭ ಮಾಡಿದ್ದಾರೆ ಅಂತ ಬಹಳ ಮುಖ್ಯ ಕೆಲವರು ಏನಾಗ್ತದೆ ಅಂತ ಹೇಳಿದರೆ ಮಧುಮೇಹ ಡಿಟೆಕ್ಟ್ ಮಾಡುವಾಗಲೇ ಅವರಿಗೆ ತುಂಬ ವರ್ಷದಿಂದ ಆ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಮತ್ತು ಆ ಸಮಯದಲ್ಲಿ ಅಂತ ಹೇಳಿದರೆ ಈ ಮೈಕ್ರೋವ್ಯಾಸ್ಕ್ಯುಲರ್ ಚೇಂಜಸ್ ಅಂತ ನಾನು ಏನು ಹೇಳಿದ್ದು ಅದು ಎಲ್ಲಿಯಾದರೂ ಶುಗರಿನ ಹಿಡಿತ ಸರಿಯಾಗಿ ಇಲ್ಲದೇ ಇದ್ದಲ್ಲಿ ಈ ಮೈಕ್ರೊವ್ಯಾಸ್ಕ್ಯುಲರ್ ಚೇಂಜಸ್ ಜಾಸ್ತಿ ಆಗಿದ್ದರೆ ನ್ಯೂರೋಪತಿ ಡೆವಲಪ್ ಆಗಿದ್ದರೆ ಅದು ಒಮ್ಮೆ ಪ್ರಾರಂಭ ಆದ ನಂತರ ಅಲ್ಲಿ ಗುಣ ಆಗುವಂಥದ್ದು ಬಹಳ ಸಮಯ ತೊಗೊಳ್ತದೆ ಅವರು ಅಂಶ ಕಂಟ್ರೋಲ್ ಮಾಡಿಕೊಂಡರೂ ಕೂಡ ಅಲ್ಲಿ ರಕ್ತ ಸಂಚಾರ ಕಡಿಮೆ ಇರ್ತದೆ ಮಾಂಸಖಂಡಗಳಲ್ಲಿ ಬಲ ಜಾಸ್ತಿ ಇರುವುದಿಲ್ಲ ನರದ ಸಪ್ಲೈಯಲ್ಲಿ ಸರಿಯಾಗಿ ನರದ ಸಪ್ಲೈ ಆಗ್ತಾ ಇರುವುದಿಲ್ಲ ಈ ಎಲ್ಲ ಸಮಸ್ಯೆಗಳಿಂದ ಅವರಿಗೆ ಆ ಒಂದು ಗುಣ ಆಗುವಂಥದ್ದು ಬಹಳ ನಿಧಾನ ಆಗಿರ್ತದೆ ಮತ್ತೆ ಎರಡನೇದಾಗಿ ಇನ್ಫೆಕ್ಷನ್ಸ್ ಪದೇ ಪದೇ ಕೆಲವರಲ್ಲಿ ಇನ್ಫೆಕ್ಷನ್ಸ್ ಆಗೋದ್ರಿಂದ ಕೂಡ ಈ ಒಂದು ರಿಪೀಟೆಡ್ ಆಗಿ ಅಲ್ಸರ್ಸ್ ಬರ್ತದೆ ನಾನು ಆ ಚಿತ್ರದಲ್ಲಿ ತೋರಿಸಿದ ಹಾಗೆ ಸಾಮಾನ್ಯವಾಗಿ ನಾವು ನಿಲ್ಲುವಾಗ ನಡೆಯುವಾಗ ನಮ್ಮ ಪಾದದಲ್ಲಿ ಎಷ್ಟೆಷ್ಟು ಒತ್ತಡ ಬರ್ತದೆ ಅದು ಬಹಳ ಮುಖ್ಯ ಅದನ್ನು ನಾವು ಸಾಮಾನ್ಯವಾಗಿ ಜನರು ಅದನ್ನು ಗುರುತಿಸಿಕೊಳ್ಳುವುದಿಲ್ಲ ಇದು ಯಾಕೆ ಮುಖ್ಯ ಅಂತ ಹೇಳಿದ್ರೆ ನಾವು ನಿಂತಾಗ ಅಥವಾ ನಡೆಯುವಾಗ ಹಿಂಬದಿಯ ನಮ್ಮ ಪಾದದ ಜೋಡಣೆ ಸಾಧಾರಣ ಒಂದು ನಲವತ್ತೊಂಬತ್ತು ಓಕೆ ಮುಂಬದಿಯ ಜೋಡಣೆ ಸಾಧಾರಣ ಒಂದು ನಲವತ್ತರಿಂದ ನಲವತ್ತೆರಡು ಪರ್ಸೆಂಟ್ ತಗೊಳ್ತದೆ ಉಳ್ದದ್ದು ಮಧ್ಯಭಾಗದಲ್ಲಿ ಪಾದದಲ್ಲಿ ಆ ಒತ್ತಡವನ್ನು ತಗೊಳ್ತದೆ ಮಧುಮೇಹ ರೋಗಿಗಳಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಈ ಪಾದದ ಮುಂಭಾಗದಲ್ಲಿ ಸ್ಪರ್ಶ ಜ್ಞಾನ ಕಡಿಮೆ ಆಗಿರ್ತದೆ ಆಗ ಅವರು ನಡೆಯುವಾಗ ಸರಿಯಾದ ಫುಟ್ವೇರನ್ನು ಅನ್ನು ಹಾಕೊಳ್ಳದೆ ಇದ್ದರೆ ಅವರು ನಡೆಯುವಾಗ ಆ ಮುಂಭಾಗದಲ್ಲಿ ಆ ಒತ್ತಡ ಯಾವಾಗಲೂ ಜಾಸ್ತಿ ಇರ್ತದೆ ಇದರಿಂದ ಅವರು ಏನು ಟ್ರೀಟ್ಮೆಂಟ್ ತಗೊಂಡ್ರು ಡ್ರೆಸ್ಸಿಂಗ್ ಮಾಡ್ಕೊಳ್ಬೋದು ಬೇರೆ ಬೇರೆ ರೀತಿಯ ಒಂದು ಚಿಕಿತ್ಸೆಯನ್ನು ತಗೊಳ್ಬೋದು ಆ ಏರಿಯಾವನ್ನು ಅವರು ಸರಿಯಾಗಿ ರಕ್ಷಿಸಿಕೊಳ್ಳದೇ ಇದ್ದರೆ ಆ ಗಾಯಗಳು ಬೇಗ ಗುಣ ಆಗುವುದಿಲ್ಲ ಆದ್ದರಿಂದ ಇದು ಒಂದು ಯಾಕೆ ನಿಧಾನವಾಗಿ ಗುಣ ಆಗ್ತದೆ ಅನ್ನೋದು ಒಂದು ಪಾಯಿಂಟ್ ಎರಡನೇದು ಅದನ್ನು ತಡೆಗಟ್ಟಬಹುದಾ ಅಂತ ಹೌದು ನಾನು ಹೇಳಿದ ಹಾಗೆ ಈ ಒಂದು ತಪಾಸಣೆಯನ್ನು ಆರಂಭದಲ್ಲೇ ಮಾಡಿಕೊಂಡು ಗುರುತಿಸಿಕೊಂಡ್ರೆ ಹೆಚ್ಚಿನ ಈ ಪಾದದ ಸಮಸ್ಯೆಯನ್ನು ನಾವು ತಡೆಗಟ್ಟಲಿಕ್ಕೆ ಸಾಧ್ಯ ಇರ್ತದೆ ಒನ್ನೇದಾಗಿ ನಾನು ಪದೇ ಪದೇ ಹೇಳ್ತೇನೆ ಸರಿಯಾಗಿ ಶುಗರಿನ ಹಿಡಿತಾ ಇರಬೇಕು ಎರಡನೇದಾಗಿ ಆರಂಭದಲ್ಲಿಯೇ ಪಾದದ ತಪಾಸಣೆಯನ್ನು ಮಾಡಿಕೊಂಡು ಅವರದಕ್ಕೆ ಸೂಕ್ತವಾದ ಚಿಕಿತ್ಸೆ ಅನ್ನು ತಗೊಂಡ್ರೆ ಹೆಚ್ಚಿನ ಈ ಮಧುಮೇಹದ ಪಾದದ ತೊಂದರೆಗಳನ್ನು ನಾವು ತಡೆಗಟ್ಟಲಿಕ್ಕೆ ಸಾಧ್ಯ ಓಕೆ ಹಾಗೆ ಅವರು ಪಾದದ ಆರೈಕೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕಾಗ್ತದೆ ನಾನು ಅದು ಕೆಲವೊಂದು ಟಿಪ್ಸ್ ಅಂತ ಉಂಟು ನಾನು ಮುಂದಿನ ಒಂದು ಮಾತಾಡುವಾಗ ಯಾವ್ಯಾವ ರೀತಿಯಲ್ಲಿ ಅವರು ಈ ಸಮಸ್ಯೆ ಏನಂತ ನಾನು ಅವರಿಗೆ ಮೊದಲು ಜನರಿಗೆ ತಿಳಿಕೊಳ್ ತಿಳಿಸಿಕೊಳ್ತೇನೆ ಅದರ ನಂತರ ಯಾವ ರೀತಿಯಲ್ಲಿ ಅವರದನ್ನು ಸರಿಯಾಗಿ ಅವರಾಗಿಯೇ ಚಿಕಿತ್ಸೆಯನ್ನು ಪಡ್ಕೊಳ್ಬೋದು ಆಸ್ಪತ್ರೆಗೆ ಬಂದು ಅಥವಾ ಅವರೇ ಯಾವ ರೀತಿಯಲ್ಲಿ ಸ್ವಯಂ ಆರೈಕೆಯನ್ನು ಮಾಡ್ಕೊಳ್ಬಹುದು ಅನ್ನೋದನ್ನು ಮುಂದೆ ನಾನು ಅವರಿಗೆ ಸವಿಸ್ ವಿಸ್ತಾರವಾಗಿ ಅವರಿಗೆ ಹೇಳಿಟೀಸ್ಗಳು ಇರ್ಬೋದು ಯಾವ ಇರ್ತದೆ ಪೇಷಂಟ್ಸ್ಗಳು ಬಂದಾಗ ವಿವರವಾಗಿ ಹೇಳ್ಬೋದಾ ನಮ್ಮ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲದಲ್ಲಿ ಈ ಒಂದು ಎರಡು ಸಾವಿರದ ಹದಿಮೂರರ ನಂತರ ನಾವು ಕಾಂಪ್ರೆಹೆನ್ಸಿವ್ ಡಯಾಬಿಟಿಕ್ ಫುಡ್ ಕೇರ್ ಸೆಂಟರನ್ನು ಪ್ರಾರಂಭ ಮಾಡಿದ್ದೇವೆ ಅದರಲ್ಲಿ ಎಲ್ಲ ರೀತಿಯ ಒಂದು ತಪಾಸಣೆಗೆ ಅವಕಾಶ ಇರ್ತದೆ ಸಾಮಾನ್ಯವಾಗಿ ನಾವು ಮಧುಮೇಹ ಪಾದದ ತಪಾಸಣೆಯನ್ನು ಮಾಡುವಾಗ ಐದು ಮುಖ್ಯವಾದ ತಪಾಸಣೆಯನ್ನು ಮಾಡಬೇಕು ಪಾದದ ತಪಾಸಣೆಯನ್ನು ಮಾಡಬೇಕು ಒಂದನೇದಾಗಿ ನ್ಯೂರೋಪತಿ ಅಸೆಸ್ಮೆಂಟ್ ಅಂತ ಹೇಳ್ತೇವೆ ನರಕ್ಕೆ ಸಂಬಂಧಪಟ್ಟಂಥ ತಪಾಸಣೆ ಎರಡನೇದಾಗಿ ವ್ಯಾಸ್ಕ್ಯುಲರ್ ಅಸೆಸ್ಮೆಂಟ್ ಅಂತ ಹೇಳ್ತೇವೆ ರಕ್ತ ಸಂಚಾರ ಪಾದಕ್ಕೆ ಯಾವ ರೀತಿಯಲ್ಲಿ ರಕ್ತ ಸಂಚಾರ ಆಗ್ತದೆ ಅದನ್ನು ತಪಾಸಣೆ ಮಾಡುವಂಥದ್ದು ಮೂರನೇದಾಗಿ ಅವರ ಬ ಮಸ್ಕ್ಯುಲೋಸ್ಕ್ಯುಲೆಟಲ್ ಅಸೆಸ್ಮೆಂಟ್ ಅಂತ ಹೇಳ್ತೇವೆ ಅಂದರೆ ಪಾದದ ಜೋಡಣೆ ಯಾವ ರೀತಿಯಲ್ಲಿ ಉಂಟು ಅಂತ ನಾಲ್ಕನೇದಾಗಿ ಬಯೋಮೆಕ್ಯಾನಿಕಲ್ ಅಸೆಸ್ಮೆಂಟ್ ಅಂತ ಹೇಳ್ತೇವೆ ಅದರಲ್ಲಿ ಅವರು ವ್ಯಕ್ತಿ ನಿಂತಾಗ ನಡೆಯುವಾಗ ಎಷ್ಟು ವ್ಯಕ್ ಬ ಪಾದದಲ್ಲಿ ಲೋಡಿನ ವ್ಯತ್ಯಾಸ ಆಗ್ತದೆ ಅದರದ್ದು ಬಯೋಮೆಕ್ಯಾನಿಕಲ್ ಅಸೆಸ್ಮೆಂಟ್ ಅಂತ ಹೇಳ್ತೇವೆ ಐದನೇದಾಗಿ ಅವರಿಗೆ ಫುಟ್ ವೇರ್ ಅಸೆಸ್ಮೆಂಟ್ ಅದು ಕೂಡ ಬಹಳ ಮುಖ್ಯ ಈ ಒಂದು ಕಾಂಪ್ರಹೆನ್ಸಿವ್ ಅಸೆಸ್ಮೆಂಟನ್ನು ನಮ್ಮ ಈ ಸೆಂಟರಲ್ಲಿ ನಾವು ಮಾಡೋದ್ರಿಂದ ಮಧುಮೇಹ ಪಾದಕ್ಕೆ ಯಾವ್ಯಾವ ರೀತಿಯ ತೊಂದರೆ ಉಂಟು ಅದನ್ನು ನಾವು ಐಡೆಂಟಿಫೈ ಮಾಡಲಿಕ್ಕೆ ಆಗ್ತದೆ ಈ ನಮ್ಮ ಟಿ ವಿಯಲ್ಲಿ ಆ ಸ್ಲೈಡ್ಸನ್ನು ತೋರಿಸಿದ ಹಾಗೆ ಪಾದಕ್ಕೆ ನಿರೋಪತಿಯ ಅಸೆಸ್ಮೆಂಟ್ ಮಾಡುವಾಗ ನಾವು ಅದನ್ನು ಪ್ರೊಟೆಕ್ಟಿವ್ ಸೆನ್ಸೇಷನ್ಸ್ ಅಂತ ಹೇಳ್ತೇವೆ ಅಂದರೆ ಪಾದಕ್ಕೆ ಸ್ಪರ್ಶ ಜ್ಞಾನ ಉಂಟು ಇಲ್ಲ ಇದು ಸಾಮಾನ್ಯವಾಗಿ ಮಧುಮೇಹ ರೋಗಿಗಳಲ್ಲಿ ನ್ಯೂರೋಪತಿಯ ಆರಂಭಿಕ ಸೂಚನೆ ಅದನ್ನು ಮಾನೋಫಿಲಮೆಂಟ್ ಟೆಸ್ಟ್ ಅಂತ ಉಂಟು ಒಂದು ಟೆನ್ ಗ್ರಾಮ್ ಆಫ್ ಮಾನೋಫಿಲಮೆಂಟ್ ಅನ್ನು ನಾವು ಪಾದದ ಬೇರೆ ಬೇರೆ ಪಾದದಲ್ಲಿ ಅವರಿಗೆ ಸ್ಪರ್ಶ ಜ್ಞಾನ ಅದನ್ನು ಹಿಡಿದು ಪರೀಕ್ಷಿಸಿದಾಗ ಅವರಿಗೆ ಆ ಒತ್ತಡವನ್ನು ಹುಡುಕ್ ಗುರುತಿಸಲಿಕ್ಕೆ ಆಗ್ತದಾ ಇಲ್ಲವಂತ ಅಕಸ್ಮಾತ್ ಆಗಿ ಆ ಪ್ರ ಟೆನ್ ಗ್ರಾಮ್ಸ್ ಪ್ರೆಷರನ್ನು ಕೂಡ ಒಂದು ರೋಗಿಗೆ ಗುರುತಿಸ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರೆ ಅವರಲ್ಲಿ ಪ್ರೊಟೆಕ್ಟಿವ್ ಸೆನ್ಸೇಷನ್ಸ್ ಕಡಿಮೆ ಆಗಿದೆ ಇದು ಒಂದು ವಾರ್ನಿಂಗ್ ಸೈನ್ ಇದನ್ನು ಅವರು ಸರಿಯಾಗಿ ಗುರುತಿಸಿ ಅದಕ್ಕೆ ಸೂಕ್ತವಾದ ಪರಿಹಾರವನ್ನು ಕಂಡು ಹುಡುಕದೇ ಇದ್ರೆ ಮುಂದೆ ಅದು ಕೆಲಸ ಆಗಿ ಅಲ್ಸರ್ ಆಗಿ ತೊಂದರೆ ಬರುವಂಥದ್ದು ಜಾಸ್ತಿ ಎರಡನೇದಾಗಿ ವೈಬ್ರೇಟರಿ ಸೆನ್ಸೇಷನ್ ಅಂತ ಹೇಳ್ತೇವೆ ಅದು ಕೂಡ ನಮ್ಮ ನರದ ಜೋಡಣೆಯನ್ನು ನಾವು ನೋಡಿದರೆ ನಮ್ಮಲ್ಲಿ ಸ್ಮಾಲ್ ನರ ಫೈಬರ್ಸ್ ಅಂತ ಉಂಟು ಅದನ್ನು ತಿನ್ ಮೈಲಿನೇಟೆಡ್ ಅಂತ ಹೇಳ್ತೇವೆ ಎರಡನೇದು ಲಾರ್ಜ್ ಮೈಲಿನೇಟೆಡ್ ಫೈಬರ್ಸ್ ಅಂತ ಈ ಒಂದು ಪ್ರೊಟೆಕ್ಟಿವ್ ಸೆನ್ಸೇಷನ್ಸ್ ಮತ್ತು ವೈಬ್ರೇಟ್ರಿ ಸೆನ್ಸೇಷನ್ ಅನ್ನುವಂಥದ್ದು ನಮ್ಮ ಲಾರ್ಜ್ ಮೈಲಿನೇಟೆಡ್ ಫೈಬರ್ಸನ್ನು ನಾವು ಚೆಕ್ ಮಾಡುವಂಥದ್ದು ಈ ಒಂದು ವೈಬ್ರೇಟ್ರಿ ಸೆನ್ಸೇಷನ್ಸ್ನಲ್ಲಿ ಅದರ ಒಂದು ಬೆನಿಫಿಟ್ ಅಥವಾ ಉಪಯೋಗ ಏನಂತ ಹೇಳಿದರೆ ಅದನ್ನು ನಾವು ಸ್ಟ್ರಾಟಿಫೈ ಮಾಡಲಿಕ್ಕೆ ಆಗ್ತದೆ ಮಧುಮೇಹ ಪಾದವನ್ನು ಅದ ಆ ಒಂದು ವ್ಯಾಲ್ಯೂವಿನ ಮೂಲಕ ಅವರಿಗೆ ಮೈಲ್ಡ್ ಉಂಟ ಮಾಡ್ರೇಟ್ ಉಂಟ ಸಿವಿಯರ್ ಉಂಟ ನೋಡಲಿಕ್ಕೆ ಆಗ್ತದೆ ಮತ್ತು ತಿನ್ ಮೈಲಿನೇಟೆಡ್ ಫೈಬರ್ಸಲ್ಲಿ ನಾವು ಸಾಮಾನ್ಯವಾಗಿ ಅದೊಂದು ಟೆಂಪರೇಚರ್ಸನ್ನು ಮತ್ತು ಪೇಯ್ನನ್ನು ಕ್ಯಾರಿ ಮಾಡುವಂಥದ್ದು ನಮ್ಮಲ್ಲಿ ಹಾಟ್ ಆ್ಯಂಡ್ ಕೋಲ್ಡ್ ಪರ್ಸೆಪ್ಷನ್ ಟೆಸ್ಟ್ ಅಂತ ಉಂಟು ಅದನ್ನು ನಾವು ಚೆಕ್ ಮಾಡಿದಾಗ ಅವರಲ್ಲಿ ಎಷ್ಟು ವ್ಯತ್ಯಾಸ ಆಗಿದೆ ಅಂತ ಹುಡುಕ್ಲಿಕ್ಕೆ ಆಗ್ತದೆ ಎರಡನೇದಾಗಿ ರಕ್ತ ಸಂಚಾರ ಬಹಳ ಮುಖ್ಯ ಈಗ ನಾವು ಸಾಮಾನ್ಯವಾಗಿ ಈ ರೆಗ್ಯುಲರ್ ಒಂದು ಮಧುಮೇಹ ಚಿಕಿತ್ಸೆಗೆ ಹೋದಾಗ ಈ ರೀತಿಯ ತಪಾಸಣೆ ಆಗುವುದಿಲ್ಲ ಅದನ್ನು ನಾವು ಈ ಎಲ್ಲ ತಪಾಸಣೆ ಮಧುಮೇಹದ ಪಾದದ ಒಂದು ಒಳ್ಳೆಯ ಆರೈಕೆ ಹಾಗೂ ಮುಂದೆ ತೊಂದರೆ ಬರದೇ ಇರಲಿಕ್ಕೆ ಆ ಒಂದು ಸೂಕ್ತ ತಪಾಸಣೆ ಬಹಳ ಆಗುತ್ತೆ ರಕ್ತ ಸಂಚಾರವನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ನೋಡ್ತೇವೆ ಒಂದನೇದಾಗಿ ಪಾದದ ರ ಆರ್ಟ್ರಿ ಅಥವಾ ರಕ್ತನಾಳದ ಪಲ್ಸನ್ನು ಚೆಕ್ ಮಾಡುವಂಥದ್ದು ಅದನ್ನು ನಾವು ಮೇಲ್ಗಡೆ ಕ ಕೈಗೆ ಕಂಪೇರ್ ಮಾಡ್ತೇವೆ ಎರಡನೇದಾಗಿ ಆ್ಯಂಕಲ್ ಬ್ರೇಕಲ್ ಇಂಡೆಕ್ಸ್ ಅಂತ ನೋಡ್ತೇವೆ ಇದರಿಂದ ಸಾಮಾನ್ಯವಾಗಿ ಅದು ಪಾಯಿಂಟ್ ನೈನಿಂದ ಒನ್ ಪಾಯಿಂಟ್ ಟೂವರೆಗೆ ಸಾಮಾನ್ಯವಾಗಿ ನಾರ್ಮಲ್ ರೇಂಜ್ ಅಂತ ಹೇಳ್ತೇವೆ ಮಧುಮೇಹ ರೋಗಿಗಳಲ್ಲಿ ನಾನು ಮೊದಲೇ ತಿಳಿಸಿದ ಹಾಗೆ ದೊಡ್ಡ ರಕ್ತನಾಳದ ಕ್ಯಾಲ್ಸಿಫಿಕೇಶನ್ ಅಥವಾ ಕೊಬ್ಬಿನ ಅಂಶ ಜಾಸ್ತಿ ಬೆಳೆದ್ರೆ ರಕ್ತ ಸಂಚಾರ ಕಡಿಮೆ ಆಗ್ತದೆ ಅದು ಈ ಆ್ಯಂಕಲ್ ಬ್ರೆಕ್ಯಲ್ ಇಂಡೆಕ್ಸಿಂದ ನಾವು ಅದರಲ್ಲಿ ಎಷ್ಟು ವ್ಯತ್ಯಾಸ ರಕ್ತ ಸಂಚಾರ ಎಷ್ಟು ವ್ಯತ್ಯಾಸ ಆಗಿದೆ ಅಂತ ಕಂಡುಹುಡಕ್ಲಿಕ್ಕೆ ಆಗ್ತದೆ ಇನ್ನೊಂದು ಟೋ ಬ್ರೊಕ್ಯಲ್ ಇಂಡೆಕ್ಸ್ ಅಂತ ಹೇಳ್ತೇವೆ ಟೋ ಬ್ರೇಕಲ್ ಎಕ್ಸೆಂಟ್ ಅಂತ ಹೇಳಿದರೆ ಪಾದದ ಬೆರಳಿಗಳಿಗೆ ಡಿಜಿಟ್ಸ್ ಕೊನೆಯ ತುದಿ ಭಾಗಕ್ಕೆ ಎಷ್ಟು ರಕ್ತ ಸಂಚಾರ ಉಂಟು ಅದು ಬಹಳ ಮುಖ್ಯ ಮಧುಮೇಹ ರೋಗಿಗಳಲ್ಲಿ ಬರೇ ದೊಡ್ಡ ರಕ್ತನಾಳದ ಸಮಸ್ಯೆಯನ್ನು ಕಂಡು ಹುಡುಕುವಂಥದ್ದಲ್ಲ ಸಣ್ಣ ರಕ್ತನಾಳದ ಸಮಸ್ಯೆಯನ್ನು ಕೂಡ ನಾವು ಕಂಡು ಹುಡುಕಬೇಕಾಗ್ತದೆ ಟೋಬ್ರೆಕಿಯಲ್ ಇಂಡೆಕ್ಸಿನ ಒಂದು ತಪಾಸಣೆಯಿಂದ ಪಾದದ ಕೊನೆಯ ಬೆರಳಿನವರೆಗೂ ಕೂಡ ಎಷ್ಟು ರಕ್ತ ಸಂಚಾರ ಉಂಟು ಅದನ್ನು ನಾವು ಹುಡುಕ್ಲಿಕ್ಕೆ ಆಗ್ತದೆ ಇದು ಎರಡನೇದು ನಮ್ಮ ರಕ್ತನಾಳಕ್ಕೆ ಸಂಬಂಧಪಟ್ಟಂತಹ ವ್ಯವಸ್ಥೆ ಮೂರನೇದಾಗಿ ಮಸ್ಕ್ಯುಲೋಸ್ಕೆಲೆಟಲ್ ಅಸೆಸ್ಮೆಂಟಲ್ಲಿ ಪಾದದಲ್ಲಿ ಮಾಂಸಖಂಡಕ್ಕೆ ಎಷ್ಟು ಬಲ ಕಡಿಮೆ ಆಗಿದೆ ಬೇರೆ ರೀತಿಯ ಏನಾದರೂ ತೊಂದರೆಗಳು ಉಂಟಾ ಪಾದದ ಆರ್ಚ್ ಅಂತ ಹೇಳ್ತೇವೆ ಅದು ಬಹಳ ಮುಖ್ಯ ಹೇಳಿದಾಗ ನಾರ್ಮಲಿ ನಾವು ನಡೆಯುವಾಗ ಹಿಂಬದಿಯ ಪಾದಕ್ಕೆ ಭಾರ ಕೊಡ್ತೇವೆ ನಮ್ಮಲ್ಲಿ ಆರ್ಚ್ ಅಂತ ಬರ್ತದೆ ಲಾ ಮೀಡಿಯಲ್ ಲಾಂಜಿಟ್ಯೂಡಿನ ಆರ್ಚು ಟ್ರಾನ್ಸ್ಫರ್ಸ್ ಆರ್ಚ್ ಅಂತ ಬರ್ತದೆ ಅದು ನಮ್ಮ ಹಿಂಬದಿಯ ಹಿಮ್ಮಡಿಯ ಭಾರವನ್ನು ಭಾಗದ ಮುಂಭಾಗಕ್ಕೆ ಶಿಫ್ಟ್ ಮಾಡಲಿಕ್ಕೆ ಬಹಳ ಅನುಕೂಲ ಮಾಡ್ತದೆ ಅಥವಾ ಅದನ್ನು ನಾವು ಶಾಕ್ ಅಬ್ಸಾರ್ಬ್ಷನ್ಸ್ ಅಂತ ಕೂಡ ಹೇಳ್ತೇವೆ ಆರ್ಚಲ್ಲಿ ಈ ಮಧುಮೇಹ ರೋಗಿಗಳ ನಿರೂಪತಿ ಇರುವಾಗ ಅವರು ಅವರಿಗೆ ಗೊತ್ತಿಲ್ಲದೆ ಸಾಧಾರಣವಾಗಿ ಮುಂಭಾಗಕ್ಕೆ ಜಾಸ್ತಿ ಒತ್ತಡ ಕೊಡ್ತವೆ ಆಗ ಆರ್ಚಿನಲ್ಲಿ ವ್ಯತ್ಯಾಸ ಆಗ್ತದೆ ಇದರಿಂದ ಅವರಿಗೆ ಕೆಲವರಿಗೆ ಹೈ ಆರ್ಚ್ ಫುಟ್ ಬರ್ಬೋದು ಕೆಲವರಿಗೆ ಕಂಪ್ಲೀಟ್ ಫುಟ್ಟಿನ ಆರ್ಚ್ ತೊಂದರೆ ಆಗ್ಬೋದು ಅದು ಯಾವ ರೀತಿಯಲ್ಲಿ ಆರ್ಚ್ ಉಂಟಂತ ಅಂತ ಅವರಿಗೆ ನೋಡ್ತೇವೆ ಅದನ್ನು ಒಂದು ಸಿಂಪಲ್ ಟೆಸ್ಟ್ ಅಂತ ಹೇಳಿದರೆ ಹ್ಯಾರಿಸ್ ಮ್ಯಾಟ್ ಇದನ್ನು ಕಮ್ಯುನಿಟಿಯಲ್ಲಿ ಕೂಡ ಮಾಡಲಿಕ್ಕಾಗ್ತದೆ ಫುಟ್ಟಿನ ಒಂದು ಇಂಪ್ರೆಷನನ್ನು ತೆಗೆದುಕೊಂಡಾಗ ಯಾವ ಆ ಬ್ಲ್ಯಾಕ್ ಎಲ್ಲಿ ಉಂಟು ಅದು ಜಾಸ್ತಿ ಒತ್ತಡ ಬೀಳುವಂಥ ಜಾಗ ಅದನ್ನು ನಾವು ಪ್ರೊಟೆಕ್ಟ್ ಮಾಡಬೇಕು ಮುಂದೆ ಚಿಕಿತ್ಸೆ ಹೇಳುವಾಗ ಆ ಏರಿಯಾವನ್ನು ನಾವು ಸರಿಯಾಗಿ ರಕ್ಷಿಸಬೇಕಾಗ್ತದೆ ಆವಾಗ ಮುಂದೆ ಬರುವಂತಹ ಕ್ಯಾಲಸ್ ಇರ್ಬೋದು ಅಲ್ಸರೇಷನ್ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಉಪಯೋಗ ಆಗ್ತದೆ ಮತ್ತು ಡಿಟೈಲ್ಡ್ ಆಗಿ ನಮ್ಮಲ್ಲಿ ಅಡ್ವಾನ್ಸ್ಡ್ ಬಯೋಮೆಕ್ಯಾನಿಕಲ್ ಅಸೆಸ್ಮೆಂಟ್ ಅಂತ ಹೇಳಿದರೆ ಫುಡ್ ಸ್ಕ್ಯಾನರ್ಸ್ ಅಂತ ಉಂಟು ಅದು ಸ್ಟ್ಯಾಟಿಕ್ ಫುಡ್ ಸ್ಕ್ಯಾನರ್ ಮತ್ತು ಡೈನಮಿಕ್ ಫುಡ್ ಸ್ಕ್ಯಾನರ್ ಇದರಲ್ಲಿ ಪ್ರತಿಯೊಂದು ಸಣ್ಣ ಸಣ್ಣ ಪಾದದ ಪಾಯಿಂಟಲ್ಲಿ ಕೂಡ ಎಷ್ಟು ಒತ್ತಡ ಉಂಟಂತ ನಮಗೆ ಕಂಡು ಹುಡುಕ್ಲಿಕ್ಕೆ ಆಗ್ತದೆ ಅದನ್ನು ಮುಂದೆ ಯಾವ ರೀತಿಯಲ್ಲಿ ಅವರಿಗೆ ಫುಟ್ವೇರ್ ಮಾಡಿಫಿಕೇಶನ್ಸು ಅಥವಾ ಬೇರೆ ರೀತಿಯ ಯಾವ ಇನ್ಸೋಲ್ ಕೊಡಬೇಕು ಇದೆಲ್ಲವನ್ನು ನಾವು ತಪಾಸಣೆ ಮಾಡಲಿಕ್ಕೆ ಈ ಒಂದು ಚಿಕಿತ್ಸೆ ಈ ತಪಾಸಣೆ ಬಹಳ ಮುಖ್ಯ ಆಗಿರ್ತದೆ ತಪಾಸಣೆ ಮತ್ತೆ ಇನ್ನೊಂದು ಮುಖ್ಯವಂತಹ ಹಾಗೆ ಇನ್ಸೋಲ್ ಅಂತ ಇದೊಂದು ಅಡ್ವಾನ್ಸ್ಡ್ ಫೆಸಿಲಿಟಿ ಇದರಲ್ಲಿ ಕಸ್ಟಮೈಸ್ಡ್ ಇನ್ಸೋಲ್ ಅಂತ ಹೇಳಿದ್ರೆ ಒಂದು ನಿಮಿಷದಲ್ಲಿ ನಮ್ಮ ಯಾವ ರೋಗಿಗೆ ಬೇ ಅಗತ್ಯ ಇರುವಂತಹ ನಾವು ಇನ್ಸೋಲನ್ನು ಅಲ್ಲಿ ರೆಡಿ ಮಾಡಿಕೊಡ್ಲಿಕ್ಕೆ ರೆಡಿ ಮಾಡಿಕೊಡ್ಲಿಕ್ಕೆ ಆಗ್ತದೆ ಈ ಟೆಸ್ಟನ್ನು ಮಾಡಿದಾಗ ನಮಗೆ ಕಂಪ್ ಪಾದದ ಯಾವ ಭಾಗದಲ್ಲಿ ಅವರದ್ದು ವ್ಯತ್ಯಾಸ ಹೆಚ್ಚು ಭಾರವನ್ನು ಕೊಡ್ತಾರೆ ಅಥವಾ ಯಾವ ಭಾಗದಲ್ಲಿ ತೊಂದರೆ ಉಂಟು ಅದನ್ನು ನಾವು ಹುಡುಕ್ಲಿಕ್ಕೆ ಸುಲಭವಾಗಿ ಅದರೇ ಇಮಿಡಿಯೇಟ್ ಆಗಿ ಒಂದು ಒಂದೂವರೆ ನಿಮಿಷದಲ್ಲಿ ಪೇಷಂಟ್ ಹೆಚ್ಚು ಕಾಯುವುದು ಕೂಡ ಬೇಕಾಗುವುದಿಲ್ಲ ನಾವು ಈ ತ ಈ ಆ ಇನ್ಸೋಲನ್ನು ಮಾಡಿಕೊಡ್ಲಿಕ್ಕೆ ಆಗ್ತದೆ ಇದು ಬಹಳ ಮುಖ್ಯವಾಗಿ ಒಂದು ಪಾದವನ್ನು ರಕ್ಷಿಸಲಿಕ್ಕೆ ತುಂಬಾ ಉಪಯುಕ್ತವಾದಂತಹ ತಪಾಸಣೆಗಳು ಮಾಡ್ತೀರಾ ಡಾಕ್ಟರ್ ನಾನೀಗ ಇನ್ನು ಮಧುಮೇಹ ಪಾದದ ತೊಂದರೆ ಅವರು ಸ್ವಯಂ ಆರೈಕೆಯನ್ನು ಯಾವ ರೀತಿಯಲ್ಲಿ ಮಾಡಬಹುದು ಅಂತ ಇದು ಬಹಳ ಮುಖ್ಯವಾದ ಪ್ರಶ್ನೆ ಮಧುಮೇಹ ರೋಗಿಗಳಲ್ಲಿ ಸರಿಯಾದ ಒಂದು ಮಾಹಿತಿ ಅವರಿಗೆ ಪಾದದ ತೊಂದರೆ ತೊಂದರೆ ಬೇರೆ ಬೇರೆ ರೀತಿಯ ತೊಂದರೆ ಬಗ್ಗೆ ಸರಿಯಾದ ಮಾಹಿತಿ ಇದ್ದಲ್ಲಿ ಹೆಚ್ಚಿನ ಸಮಸ್ಯೆಗಳನ್ನು ನಾವು ತಡೆಗಟ್ಟಲಿಕ್ಕೆ ಆಗ್ತದೆ ಒಂದು ಮುಖ್ಯವಾದ ವಿಷಯವನ್ನು ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಮಧುಮೇಹ ರೋಗಿಗಳಲ್ಲಿ ಎವ್ರಿ ಇಪ್ಪತ್ತರಿಂದ ಮೂವತ್ತು ಸೆಕೆಂಡಿಗೆ ಭಾರತದಲ್ಲಿ ಜನರು ತಮ್ಮ ಲೋವರ್ ಲಿಂಬ್ ಅಥವಾ ಕಾಲಿನ ಬೇರೆ ಬೇರೆ ಜೋಡಣೆಗಳನ್ನು ಕಳೆದುಕೊಳ್ತಾ ಇದ್ದಾರೆ ಆ್ಯಂಪ್ಯುಟೇಷನ್ಸ್ ಅಂತ ಹೇಳ್ತೇವೆ ಎವ್ರಿ ಟ್ವೆಂಟಿ ಟು ತರ್ಟಿ ಸೆಕೆಂಡ್ ಆ್ಯಂಪ್ಯುಟೇಷನ್ ಇಸ್ ಹ್ಯಾಪನಿಂಗ್ ಮೇನ್ಲಿ ಬಿಕಾಸ್ ಆಫ್ ದ ಡಯಾಬಿಟಿಸ್ ಮೆಲೆಟಿಸ್ ಅಥವಾ ಡಯಾಬಿಟಿಕ್ ಫುಡ್ ಸಿಂಡ್ರೋಮ್ ಇದು ಯಾಕೆ ಬರ್ತದೆ ಅಂತ ಹೇಳಿದರೆ ಜನರಲ್ಲಿ ಸರಿಯಾದ ಮಾಹಿತಿ ಇಲ್ಲದೇ ಇರುವಂಥದ್ದು ಸೆಲ್ಫ್ ಕೇರ್ ಮಾಡುವ ಮೊದಲು ಅವರಿಗೆ ಏನೆಲ್ಲ ತೊಂದರೆಗಳು ಬರ್ತದೆ ಆ ರೀತಿ ಆ ಸಮಯದಲ್ಲಿ ಅವ್ರು ಏನು ಮಾಡಬೇಕು ಅದು ಬಹಳ ಮುಖ್ಯ ಹೆಚ್ಚಾಗಿ ಏನಾಗ್ತದೆ ಅಂತ ಹೇಳಿದರೆ ಮಧುಮೇಹ ರೋಗಿಗಳು ಪಾದದ ಆರೈಕೆ ಬಗ್ಗೆ ಹೆಚ್ಚಿನ ಗಮನ ಕೊಡುವುದಿಲ್ಲ ತೊಂದರೆ ಬಂದಾಗ ಅದೆಲ್ಲಾದರೂ ಪೇಯ್ನ್ ಬಂದರೆ ಗಾಯ ಆದರೆ ಅದರಲ್ಲಿ ಕೂಡ ಆರಂಭದಲ್ಲಿ ಎಲ್ಲ ಮನೆಯ ಮದ್ದನ್ನು ಮಾಡಿ ತೊಂದರೆ ಗುಣ ಆಗದಿದ್ದರೆ ಸಮಸ್ಯೆ ಗುಣ ಆಗದಿದ್ದರೆ ಮತ್ತೆ ಆಸ್ಪತ್ರೆ ಆಸ್ಪತ್ರೆ ಬರ್ತಾರೆ ಅದರಿಂದ ಅವರು ಏನೆಲ್ಲ ಸಮಸ್ಯೆಗಳು ಬರ್ಬೋದು ಅದನ್ನು ಅವರು ಗುರುತಿಸಿ ಸೂಕ್ತವಾದ ಒಂದು ಚಿಕಿತ್ಸೆಗೆ ಆರಂಭದಲ್ಲೇ ಹೋದರೆ ಈ ತೊಂದರೆಗಳನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಒಂದೇದಾಗಿ ಪಾದದಲ್ಲಿ ನೋವು ಆರಂಭದ ಈ ನ್ಯೂರೋಪತಿ ಬಂದಾಗ ಸಾಮಾನ್ಯವಾಗಿ ನಮ್ನೆಸ್ ಅಂತ ಹೇಳ್ತೇವೆ ಅಥವಾ ಟಿಂಗ್ಲಿಂಗ್ ಸೆನ್ಸೇಷನ್ಸ್ ಅಂತ ಹೇಳ್ತೇವೆ ಇದೆಲ್ಲವೂ ರೋಗಿಗಳಿಗೆ ಕಾಣಿಸಿಕೊಳ್ತದೆ ಅದು ಪಾರ್ಷಿಯಲ್ ನರ್ವ್ ಇಂಜುರಿ ಇದ್ದರೆ ಆ ಸಮಯದಲ್ಲಿ ಈ ತೊಂದರೆಗಳು ಬರ್ತದೆ ಅವರು ನ ಆ ನೋವಿಗೆ ಏನು ಮಾಡ್ತಾರೆ ಕೆಲವು ಸಮಯದಲ್ಲಿ ಈ ನೋವಿನ ಮುಲಾಮನ್ನು ಹತ್ತಲಿಕ್ಕೆ ಹೋಗ್ತಾರೆ ಅದು ಹಾಕಬಾರ್ದು ಆಗ ಆ ಸ್ ನೋವಿನ ಮುಲಾಮ ಆ ಸ್ಪರ್ಶ ಇದು ಸ್ಪರ್ಶ ಜ್ಞಾನ ಫುಲ್ ಇಲ್ಲದೇ ಇರುವುದರಿಂದ ಅವರಿಗೆ ಏನಾಗ್ತದೆ ಮತ್ತು ಸ್ಕಿನ್ ಕೂಡ ತುಂಬ ಸೆನ್ಸಿಟಿವ್ ಇರೋದರಿಂದ ಅದು ಬ್ಲಿಸ್ಟರ್ ಆಗೋ ಸಾಧ್ಯತೆ ಇರ್ತದೆ ಅಥವಾ ನೋವು ಉಂಟಂತ ಹೇಳಿ ಬಿಸಿ ನೀರನ್ನು ಹಾಕ್ಕೊಳ್ಳಿಕ್ಕೆ ಹೋಗ್ತಾರೆ ಇದೆಲ್ಲ ಸಾಧಾರಣವಾಗಿ ನಾವು ದಿನನಿತ್ಯದ ಒಂದು ಇದನ್ನು ನೋಡ್ತಾ ಇರೋದರಿಂದ ನಾನು ಹೇಳ್ತಾ ಇದ್ದೇನೆ ಅವರು ಏನು ಮಾಡ್ತಾರೆ ಆವಾಗ ಬಿಸಿ ನೀರು ಜಾಸ್ತಿ ನೋವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಬಿಸಿ ನೀರು ಹಾಕ್ತಾರೆ ಸ್ಪರ್ಶ ಜ್ಞಾನ ಕಡಿಮೆ ಇರುವಾಗ ಆ ಬಿಸಿಯ ಒಂದು ವ್ಯತ್ಯಾಸ ಗೊತ್ತಾಗೋದಿಲ್ಲ ಪಾದಕ್ಕೆ ಆಗ ಬ್ಲಿಸ್ಟರ್ ಬರ್ತದೆ ಬ್ಲಿಸ್ಟರ್ ಬಂದಾಗ ಅದಕ್ಕೆ ಹೋಮ್ ರೆಮಿಡಿ ಮಾಡಲಿಕ್ಕೆ ಹೋಗ್ತಾರೆ ಆರಂಭದಲ್ಲಿ ಬಂದರೆ ಅದಕ್ಕೆ ಸೂಕ್ತವಾಗಿ ತಡೆ ಕೊಟ್ಟವು ಅವರು ಕೆಲವು ಸಮಯದಲ್ಲಿ ಆಸ್ಪತ್ರೆಗೆ ಬರುವಾಗ ರಕ್ತ ಸಂಚಾರ ಕಂಪ್ಲೀಟ್ ಕಡಿಮೆ ಆಗಿ ಗ್ಯಾಂಗ್ರೀನ್ ಸ್ಟೇಜಸ್ಸಲ್ಲಿ ಬಂದರೆ ವೈದ್ಯರಿಗೆ ಕೂಡ ಆ ಪಾದವನ್ನು ಸೇವ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಕಷ್ಟ ಆಗ್ತದೆ ಇದು ಒಂದನೇದು ಎರಡನೇದಾಗಿ ನಮ್ಮ ಸಂಪ್ರದಾಯದಲ್ಲಿ ಹೆಚ್ಚಾಗಿ ದೇವಸ್ಥಾನಕ್ಕೆ ಹೋಗುವಾಗ ಏನು ಮಾಡ್ತಾರೆ ಅಂತ ಹೇಳಿದರೆ ಚಪ್ಪಡಿ ಕಲ್ಲಿನ ಒಂದು ಹೊರಗಡೆ ಇದು ಇರ್ತದೆ ಸಾಮಾನ್ಯವಾಗಿ ಹೆಚ್ಚಿನ ದೇವಸ್ಥಾನದಲ್ಲಿ ಇರ್ತದೆ ಮಧ್ಯಾಹ್ನದ ಸಮಯದಲ್ಲಿ ಬರೀ ಬರೀ ಕಾಲಲ್ಲಿ ನಡೀತಾರೆ ಆಗ ಜ್ಞಾನ ಇರುವುದಿಲ್ಲ ಅದು ಅವರಿಗೆ ಎಷ್ಟು ಒತ್ತಡ ಬೀರ್ತದೆ ಅಲ್ಲಿ ಬೊಕ್ಕೆ ಬರುವಂಥದ್ದು ಅದು ಗೊತ್ತಾಗೋದಿಲ್ಲ ಅದನ್ನು ಕೂಡ ನಾನು ಮೊದಲು ಹಾಗೆ ಅದಕ್ಕೆ ಚಿಕಿತ್ಸೆ ಮಾಡ್ಕೊಳ್ಳಿಕ್ಕೆ ಹೋಗ್ತಾರೆ ಮನೆಯಲ್ಲಿ ಅದು ಮತ್ತು ಮಿತಿ ಮೀರಿದಾಗ ಆಸ್ಪತ್ರೆ ಬರ್ತಾರೆ ಇದು ಒಂದೇದಾಗಿ ಇದೆರಡನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಅವರಿಗೆ ಸೂಕ್ತವಾದ ಒಂದು ಸಮಸ್ಯೆ ಏನು ಬರ್ತದೆ ಅದರ ಬಗ್ಗೆ ಒಂದು ಸರಿಯಾದ ಅರಿವು ಇದ್ದರೆ ಅದನ್ನು ತಡೆಗಟ್ಟಲಿಕ್ಕೆ ಆಗ್ತದೆ ಇಂಥ ಸಮಯದಲ್ಲಿ ಅವರೇನು ಮಾಡಬೇಕು ಒಂದು ಮಧುಮೇಹ ರೋಗಿಗಳು ಮಧುಮೇಹದ ತಪಾಸಣೆಗೆ ಬಂದಾಗ ಪಾದದ ತಪಾಸಣೆಯನ್ನು ಮಾಡಿಕೊಂಡು ನಿರೂಪತಿ ಇದ್ದಲ್ಲಿ ಅಥವಾ ಆರಂಭದ ಇಲ್ಲಿ ಪ್ರಾರಂಭ ಆಗಿದೆ ಅನ್ನುವಂಥ ಸೂಚನೆ ಇದ್ದರೆ ಈ ರೀತಿಯ ಸ್ವಯಂ ಚಿಕಿತ್ಸೆಗೆ ಸ್ವಯಂ ಪರಿಹಾರ ಚಿಕಿತ್ಸೆಗೆ ಹೋಗಬಾರ್ದು ನೋವಿದ್ದರೆ ಸೂಕ್ತ ತಜ್ಞರನ್ನು ಆಗಬೇಕು ಅದಕ್ಕೆ ಸೂಕ್ತವಾದ ಪರಿಹಾರವನ್ನು ತಗೊಳ್ಬೇಕು ಬಿಸಿ ನೀರು ಹಾಕ್ಕೊಳ್ಳುವಂಥದ್ದು ಅಥವಾ ದೇವಸ್ಥಾನಕ್ಕೆ ಹೋಗುವಾಗ ಅವರು ಸಾಮಾನ್ಯವಾಗಿ ಬೆಳಿಗ್ಗೆ ಹೋಗ್ಬೋದು ಸಂಜೆ ಹೋಗ್ಬೋದು ಈ ಒಂದು ಮಧ್ಯಾಹ್ನದ ಸಮಯವನ್ನು ಅವರು ತಡೆಗಟ್ಟಲಿಕ್ಕೆ ಸುಲಭ ಆಗ್ತದೆ ಎರಡನೇದಾಗಿ ಅವರಲ್ಲಿ ಸೆನ್ಸೇಷನ್ಸ್ ಕಡಿಮೆ ಇರ್ತದೆ ಈ ಒಂದು ಕಂಪ್ಲೀಟ್ ನ್ಯೂರೋಪತಿ ಬಂದಾಗ ಏನೂ ಜ್ಞಾನ ಇರುವುದಿಲ್ಲ ಆಗ ಅವ್ರಿಗೆ ನೋವು ಕಡಿಮೆ ಆಗಿದೆ ಅಂತ ಅನಿಸ್ತದೆ ಯಾಕಂದರೆ ಅವ್ರಿಗೆ ಗೊತ್ತಾಗೋದಿಲ್ಲ ಅಂಥ ಸಮಯದಲ್ಲಿ ಅವ್ರು ಬರೆಯ ಪಾದದಲ್ಲಿ ನಡೆದರೆ ಅವರು ಸಮಸ್ಯೆಗಳು ಜಾಸ್ತಿ ಮತ್ತು ಮೂರನೇದಾಗಿ ಅವರು ಸಾಮಾನ್ಯವಾಗಿ ತಪಾಸ ಯಾವಾಗಲೂ ಪಾದವನ್ನು ಹೆಚ್ಚಾಗಿ ಬೆಳಿಗ್ಗೆ ಎದ್ದ ಕೂಡಲೇ ನೋಡ್ಕೊಳ್ಬೇಕಾಗ್ತದೆ ಮತ್ತೆ ಅಂಥದ್ದೇ ಹೌದು ಏನಾದರೂ ರಿಸ್ಕ್ ಇದ್ದಲ್ಲಿ ಸೂಕ್ತವಾದ ಪರಿಹಾರವನ್ನು ಅವರು ತಜ್ಞರಲ್ಲಿ ತೋರಿಸಿ ತಗೊಳ್ಳುವಂಥದ್ದು ಬಹಳ ಮುಖ್ಯ ಮತ್ತು ನಾವು ಫುಟ್ಟನ್ನು ತಪಾಸಣೆ ಮಾಡಿದಾಗ ಸಾಮಾನ್ಯವಾಗಿ ಅದನ್ನು ಸ್ಟ್ರಾಟಿಫೈ ಮಾಡ್ತೇವೆ ಲೋ ಮಾಡ್ರೇಟ್ ಮತ್ತು ಹೈ ರಿಸ್ಕ್ ಅಂತ ಲೋ ರಿಸ್ಕ್ ಇರುವವರಲ್ಲಿ ಸೆನ್ಸೇಷನ್ಸ್ ಇರ್ತದೆ ಅವರು ವೈದ್ಯರು ಏನು ಸಮ ಸೂಚನೆಯನ್ನು ಕೊಡ್ತಾರೆ ಸಲಹೆಯನ್ನು ಕೊಡ್ತಾರೆ ಅದನ್ನು ಪ ಅವರು ಸರಿಯಾಗಿ ಫಾಲೋ ಮಾಡಿದರೆ ಮುಂದೆ ಸಮಸ್ಯೆ ಬರುವಂಥದ್ದು ಬಹಳ ಕಡಿಮೆ ಮಾಡ್ರೇಟ್ ಮತ್ತು ಹೈ ರಿಸ್ಕ್ ಫುಟ್ ಅವರಿದ್ದರೆ ಅವ್ರು ಬಹಳ ಅಂತ ಇರಬೇಕು ಮತ್ತು ಅವರು ಒಂದು ಮೂರು ತಿಂಗಳಲ್ಲಿ ಒಂದು ಆರು ತಿಂಗಳಲ್ಲಿ ತಪಾಸಣೆಗೆ ಬರಬೇಕಾಗ್ತದೆ ಕೊನೆಯದಾಗಿ ಅಲ್ಸರೇಟೆಡ್ ಫುಡ್ ಅಂತ ನ್ಯೂರೋಪತಿ ಅಲ್ಸರ್ಸು ಸಾಮಾನ್ಯವಾಗಿ ಬರುವಂಥದ್ದು ವೆಯ್ಟ್ ಬ್ಯಾರಿಂಗ್ ಪಾಯಿಂಟಲ್ಲಿ ಅದನ್ನು ಟ್ರಾಫಿಕ್ ಅಲ್ಸರ್ ಅಂತ ಕೂಡ ಹೇಳ್ತೇವೆ ಅಥವಾ ನ್ಯೂರೋಪತಿಗೆ ಯಾಕಂದರೆ ಅದು ಕಂಟಿನ್ಯೂಯಸ್ ಆಗಿ ಒತ್ತಡ ಬಿದ್ದು 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 ಬರುವಂಥದ್ದು ಅಲ್ಸರ್ ಒಂದೇ ದಿವಸದಲ್ಲಿ ಬರೋದಿಲ್ಲ ಅದೇನಾಗ್ತದೆ ಅಂತ ಹೇಳಿದರೆ ಆ ಪ್ರೆಷರ್ ಪಾಯಿಂಟಲ್ಲಿ ನೆ ಬರೆಯ ಕಾಲಲ್ಲಿ ನಡೀತಾರೆ ಅಥವಾ ಆ ಏರಿಯಾಕ್ಕೆ ಸರಿಯಾದ ಒಂದು ರಕ್ಷಣೆಯನ್ನು ಕೊಟ್ಟ ಕೊಡದೆ ನಡೀತಾರೆ ಅಥವಾ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಅಂಥ ಸಮಯದಲ್ಲಿ ಆ ಚರ್ಮ ಆರಂಭದಲ್ಲಿ ದಪ್ಪ ಆಗ್ತದೆ ಆದ ಚರ್ಮ ಮತ್ತು ಕ್ಯಾಲಸ್ ಅಂತ ಬರ್ತದೆ ಕ್ಯಾಲಸನ್ನು ಇವರು ಏನು ಮಾಡ್ತಾರೆ ತೆಗೀಲಿಕ್ಕೆ ಹೋಗ್ತಾರೆ ಅದು ಗಾಯ ಆದಾಗ ಆ ತೆಗೆಯುವಾಗ ಕೂಡ ಸೂಕ್ತವಾಗಿ ತೆಗಿಬೇಕು ಅದನ್ನು ಅವರಾಗಿ ಸ್ವಯಂ ಚಿಕಿತ್ಸೆಯನ್ನು ಮಾಡಿಕೊಡ್ಲಿಕ್ಕೆ ಹೋದರೆ ಅದು ಗಾಯ ಆದರೆ ಮತ್ತೆ ಇಮಿಡಿಯೇಟ್ ಅದು ಅಲ್ಸರ್ ಆಗಿ ಕನ್ವರ್ಟ್ ಆಗ್ತದೆ ಮತ್ತು ಆ ಕ್ಯಾಲಸ್ ಏರಿಯಾವನ್ನು ಆರಂಭದಲ್ಲಿ ಪ್ರೊಟೆಕ್ಟ್ ಮಾಡಿದರೆ ಅಲ್ಸರನ್ನು ತಡೆಗಟ್ಟಲಿಕ್ಕೆ ಆಗ್ತದೆ ಅದನ್ನು ಅವರು ಸೊ ಗುರುತಿಸುವುದಿಲ್ಲ ವೈದ್ಯರಲ್ಲಿ ಹೇಳುವುದಿಲ್ಲ ಸಮ ಗಾಯ ಆದಾಗ ಮಾತ್ರ ಚಿಕಿತ್ಸೆ ಬರ್ತಾರೆ ಹೆಚ್ಚಾಗಿ ಜನರಲ್ಲಿ ಒಂದು ಸಾಮಾನ್ಯವಾದ ಒಂದು ಏನು ತಿಳ್ಕೊಳ್ಳೋದು ಅಂತ ಹೇಳಿದರೆ ಮಧುಮೇಹ ರೋಗಿಗಳಲ್ಲಿ ಗಾಯ ಆದರೆ ಮಾತ್ರ ಪಾದವನ್ನು ಡಾಕ್ಟ್ರಿಗೆ ಅನ್ನೋದು ಸಾಮಾನ್ಯ ಒಂದು ಸೇದು ಹೇಳಿದರೆ ಏನು ತೊಂದರೆ ಬರುವುದಿಲ್ಲ ಅನ್ನೋದು ಸದಾ ಸಾಮಾನ್ಯವಾಗಿ ಜನರಲ್ಲಿ ಇರುವಂಥ ಒಂದು ಅರಿವು ಅದು ಹೋಗ್ಬೇಕು ಯಾಕಂತೇಳಿದರೆ ಮಧುಮೇಹಕ್ಕೆ ಯಾವಾಗ ಚಿಕಿತ್ಸೆ ಬರ್ತಾರೆ ಆ ನಾವು ಏನು ಲೋ ಮಾಡ್ರೇಟ್ ಹೈ ರಿಸ್ಕ್ ಅವರಿಗೆ ನಾವು ಸರಿಯಾದ ಮಾಹಿತಿಯನ್ನು ಕೊಡ್ತೇವೆ ನೀವು ಯಾವಾಗ ಪುನಃ ಮರು ತಪಾಸಣೆಗೆ ಬರಬೇಕು ಅಂತ ಅಂಥ ಸಮಯದಲ್ಲಿ ಅವರು ಬಂದು ಮಾಡ್ಕೊಳ್ಬೇಕಾಗ್ತದೆ ಮತ್ತು ಅಲ್ಸರ್ ಇರುವಾಗ ಅಥವಾ ವೆಬ್ ಸ್ಪೇಸಲ್ಲಿ ಇನ್ಸ್ಫೆಕ್ಷನ್ಸ್ ಆದರೆ ಸ್ವಯಂ ಚಿಕಿತ್ಸೆಯನ್ನು ಮಾಡಿಕೊಳ್ಳಿಕ್ಕೆ ಹೋಗಬಾರ್ದು ಅದು ಎರಡನೇದು ಬಹಳ ಮುಖ್ಯ ತೋರಿಸಿ ತಜ್ಞರಲ್ಲಿ ತೋರಿಸಿ ಅದಕ್ಕೆ ಆರಂಭದಲ್ಲೇ ಸೂಕ್ತವಾದ ಪರಿಹಾರವನ್ನು ತಗೊಳ್ಳುವಂಥದ್ದು ಬಹಳ ಮುಖ್ಯ ಓಕೆ ಈಗ ಮಧುಮೇಹ ತಪಾಸಣೆಗೆ ಬಂದಾಗ ಅವರು ಪಾದದ ತಪಾಸಣೆ ಕೂಡ ಮಾಡ್ಬೇಕಾಗ್ತದೆ ಅವ್ರೆ ನೀವು ಹೇಳಿದ್ದೀರಾ ಅಂದ್ರೆ ಕಾಲಿಗೆ ಏನಾದ್ರು ತೊಂದರೆ ಆದ್ರೆ ಮಾತ್ರ ಬಂದು ತೋರಿಸ್ತಾರೆ ಅವರು ಅದಕ್ಕಿಂತ ಮುಂಚೆ ಏನು ತಪಾಸಣೆ ಮಾಡುದು ಇಲ್ಲ ಅಂತ ಹೇಳ್ತಿದ್ದೀರಾ ಹಾಗೆ ಮಾಡಬಾರ್ದು ನಾವು ಏನು ಡೈಲಿ ನಾವು ಹಾಸ್ಪಿಟ್ಲಿಗೆ ಹೋದಾಗ ಚಿಕಿತ್ಸೆ ಮತ್ತೆ ಕೂಡ ಇದನ್ನು ಕೂಡ ನಾವು ಸೂಕ್ತವಾದ ಒಂದು ಯಾವ ರೀತಿ ಯಾವಾಗ ಮಾಡ್ಕೊಳ್ಬೇಕು ಏನ್ ಮಾಡ್ಕೊಳ್ಬೇಕು ಅನ್ನೋದು ಒಂದು ಪ್ರೋಟೋಕಾಲ್ ಉಂಟು ನಾನು ಮೊದಲೇ ತಿಳಿಸಿದ ಹಾಗೆ ಟೈಪ್ ಟು ಡಯಾಬಿಟಿಸ್ ಅವರು ಒಂದು ವರ್ಷದ ನಂತರ ಅವರು ಪಾದದ ಒಂದು ತಪಾಸಣೆಗೆ ಬರಬೇಕು ಒಂದು ವರ್ಷದ ನಂತರ ಹೌದು ಒಂದು ಇವತ್ತು ಮಧುಮೇಹ ಅಂತ ಅವರನ್ನು ಗುರುತಿಸಿ ಅವರಿಗೆ ಚಿಕಿತ್ಸೆ ಪ್ರಾರಂಭ ಮಾಡಿದರೆ ಆರಂಭದಲ್ಲಿ ಬಂದರೂ ತೊಂದರೆ ಇಲ್ಲ ಆದರೆ ಅಟ್ಲೀಸ್ಟ್ ಒಂದು ವರ್ಷದ ನಂತರ ಅವರು ಪಾದದ ತಪಾಸಣೆಗೆ ಅಗತ್ಯವಾಗಿ ಬರಬೇಕು ಅವರು ಆರಂಭದಲ್ಲಿ ಬಂದಾಗ ನಾವು ಪಾದದ ತಪಾಸಣೆಯನ್ನು ಮಾಡಿ ಅದನ್ನು ನಾನು ಮೊದಲೇ ತಿಳಿಸಿದ ಹಾಗೆ ಆ ಪಾದದ ಸಮಸ್ಯೆಯನ್ನು ಬೇರೆ ಬೇರೆ ರೀತಿಯಲ್ಲಿ ವಿಂಗಡಣೆ ಮಾಡ್ತೇವೆ ಲೋ ರಿಸ್ಕ್ ಮಾಡರೇಟ್ ರಿಸ್ಕ್ ಹೈ ರಿಸ್ಕ್ ಲೋ ರಿಸ್ಕ್ ಇದ್ದವರು ಆ ಒಂದು ಅವರು ಏನು ಮಾಡ್ಕೊಳ್ಬೇಕು ಏನು ಮಾಡಬಾರದು ಅನ್ನೋದನ್ನು ಅವರಿಗೆ ನಾವು ಆ ಆ ಒಂದು ಸಂದರ್ಶನದಲ್ಲಿ ಅವರಿಗೆ ಸೂಕ್ತವಾದ ಮಾಹಿತಿಯನ್ನು ಕೊಟ್ಟಿರ್ತೇವೆ ಅದನ್ನು ಅವರು ಫಾಲೋ ಮಾಡಿದರೆ ವರ್ಷಕ್ಕೆ ಒಮ್ಮೆ ಪಾದದ ಚಿಕಿತ್ಸೆಗೆ ಬಂದರೂ ಸಾಕು ಸಾಕು ಏನು ಬೇರೆ ತೊಂದರೆ ಬರದಿದ್ದರೆ ಮಧ್ಯ ಮಧ್ಯದಲ್ಲಿ ಬರಬೇಕಂತಿಲ್ಲ ಬೇರೆ ಶುಗರಿನ ತಪಾಸಣೆ ಅದನ್ನೆಲ್ಲ ಅವರು ರೆಗ್ಯುಲರ್ ಒನ್ಸ್ ಇನ್ ತ್ರೀ ಮಂತ್ಸ್ ಅಥವಾ ಮೂರು ತಿಂಗಳಿಗೆ ಮಾಡ್ಕೊಳ್ಬೇಕಾಗ್ತದೆ ಲೋ ರಿಸ್ಕ್ ಇರುವವರು ಪಾದದ ತಪಾಸಣೆಗೆ ವರ್ಷಕ್ಕೆ ಒಮ್ಮೆ ಬಂದರೆ ಸಾಕು ಅಕಸ್ಮಾತ್ ಅವರ ಫುಟ್ಟು ಮಾಡರೇಟ್ ರಿಸ್ಕಲ್ಲಿ ಉಂಟಂತಿದ್ದರೆ ಅವರು ಆರು ತಿಂಗಳಿಗೊಮ್ಮೆ ಪಾದದ ತಪಾಸಣೆಗೆ ಬರಬೇಕು ಹೈ ರಿಸ್ಕ್ ಇದ್ದರೆ ಅಥವಾ ಅಲ್ಸರೇಟೆಡ್ ಇದ್ದರೆ ಅಲ್ಸರೇಟೆಡ್ ಫುಟ್ ಅವರು ಅದು ಗಾಯ ಗುಣ ಆಗುವವರೆಗೆ ಬರಬೇಕಾಗ್ತದೆ ಅಥವಾ ಅಲ್ಸ ಹೈ ರಿಸ್ಕ್ ಪುಟ್ಟಿದ್ರೆ ಪ್ರತಿ ಮೂರು ತಿಂಗಳಿಗೆ ಅವರು ಬಂದು ಪಾದ ತಪಾಸಣೆಯನ್ನು ಓಕೆ ಇಲ್ಲದಿದ್ದರೆ ಸಮಸ್ಯೆಗಳು ಮುಂದೆ ಜಾಸ್ತಿ ಬರ್ತದೆ ಇನ್ನೊಂದು ಮುಖ್ಯ ಅಂಶ ಏನಂತ ಹೇಳಿದ್ರೆ ನ್ಯೂರೋಪತಿಯ ನಾವು ಒಂದು ಅಸೆಸ್ಮೆಂಟ್ ಮಾಡಿದಾಗ ಅವರದ್ದು ಅಮಾನೊಫಿಲಮೆಂಟ್ ಟೆಸ್ಟಲ್ಲಿ ಪ್ರೊಟೆಕ್ಟಿವ್ ಸೆನ್ಸೇಷನ್ ಇಲ್ಲದಿದ್ದರೆ ವೈಬ್ರೇಷನ್ ಸೆನ್ಸೇಷನ್ಸ್ ಇಲ್ಲದಿದ್ದರೆ ಸರಿಯಾದ ಒಂದು ಸೂಕ್ತ ಚಿಕಿತ್ಸೆಯನ್ನು ಅವರು ಅಥವಾ ಸಂ ರಕ್ಷಣೆಯನ್ನು ಮಾಡ್ಕೊಳ್ದ ಇದ್ದರೆ ಆರು ತಿಂಗಳಲ್ಲಿ ಅಂಥ ರೋಗಿಗಳಲ್ಲಿ ಕ್ಯಾಲಸ್ ಅಥವಾ ಅಲ್ಸರೇಷನ್ ಸರ್ವೇ ಸಾಮಾನ್ಯವಾಗಿ ಕಾಣಿಸ್ತದೆ ಆದ್ದರಿಂದ ಅವರು ಬಹಳ ಜಾಗ್ರತೆಯಿಂದ ಈ ಒಂದು ಏನು ಅವರಿಗೆ ಸಲಹೆಯನ್ನು ಕೊಡ್ತಾರೆ ಅದನ್ನು ಅವರು ಮಾಡುವಂಥದ್ದು ಬಹಳ ಮುಖ್ಯ ಓಕೆ ಡಾಕ್ಟರ್ ಯಾವ ಯಾವ ರೀತಿಯ ಆಫ್ಲೋಡಿಂಗ್ ಪಾದರಕ್ಷೆಗಳನ್ನು ಅವರಿಗೆ ಕೊಡಬಹುದು ಅನ್ನುವಂಥದ್ದು ಹಾಂ ಮುಖ್ಯವಾಗಿ ಈ ಮಧುಮೇಹ ರೋಗಿಗಳಲ್ಲಿ ಅವರಿಗೆ ಸರಿಯಾದ ಒಂದು ಫುಟ್ವೇರ್ ಅಥವಾ ಪಾದದ ರಕ್ ಪಾದರಕ್ಷೆ ಬಹಳ ಅಗತ್ಯ ಅಗತ್ಯ ಇರ್ತದೆ ಮೊದಲು ಅವರು ಬೇರ್ ಫುಟ್ ನಡೀತಾ ಇರ್ಬೋದು ಈಗ ನಾವು ಮಧುಮೇಹ ರೋಗ ಇಲ್ಲದಿದ್ದವರು ಬೇರ್ ಫುಟ್ ಅಥವಾ ಬರೀ ಪಾದದಲ್ಲಿ ನಡೆದರೆ ತೊಂದರೆ ಇಲ್ಲ ಮಧುಮೇಹ ಬಂದಲ್ಲಿ ಅವರಿಗೆ ಪಾದದ ಸಮಸ್ಯೆ ಪ್ರಾರಂಭ ಅವರದ್ದು ಡಿಟೆಕ್ಟ್ ಮಾಡಿದರೆ ಅಂತಹ ರೋಗಿಗಳು ಮಧುಮೇಹ ರೋಗಿಗಳು ಬರೇ ಪಾದದಲ್ಲಿ ನಡೆಯುವಂಥದ್ದು ಯಾವತ್ತೂ ಸೂಕ್ತ ಅಲ್ಲ ಅದನ್ನು ಅವರು ಬಹಳವಾಗಿ ನೆನ್ಪಿಟ್ಕೊಳ್ಬೇಕು ಪಾದದ ಇದರ ರಕ್ಷೆ ಅನ್ನುವ ಪಾದ ರಕ್ಷೆ ಅನ್ನುವಂಥದ್ದು ಒಂದು ಉತ್ತಮವಾದ ಪ್ರಿವೆಂಟಿವ್ ಮುಂದೆ ಯಾವ ತೊಂದರೆ ಬರದೇ ಇರುವ ರೀತಿಯಲ್ಲಿ ತಡೆಗಟ್ಟಲಿಕ್ಕೆ ಸರಿಯಾದ ಒಂದು ಪಾದರಕ್ಷೆ ಬಹಳ ಉಪಯೋಗ ಇರ್ತದೆ ಮಧುಮೇಹ ರೋಗಿಗಳಲ್ಲಿ ನಮ್ಮಲ್ಲಿ ಪಾದರಕ್ಷೆಯನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ವಿವರಿಸ್ತೇವೆ ಒಂದನೇದಾಗಿ ಫುಟ್ವೇರ್ ಅಂತ ಫುಟ್ವೇರ್ ಅಲ್ಲಿ ಬೇರೆ ಬೇರೆ ರೀತಿಯ ಅನ್ನು ಯೂಸ್ ಮಾಡ್ತೇವೆ ಸಾಮಾನ್ಯ ಹಲೋ ಹಲೋ ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಆ ಮಂಗಳೂರಿನಿಂದ ಮಂಗಳೂರಿನಿಂದ ನಮಸ್ಕಾರ ನಮಸ್ಕಾರ ಹೇಳಿ ಆ ಇದು ಮಂಗಳೂರಲ್ಲಿ ಮಣಿಪಾಲದ ಇದ್ದ ಹಾಗೆ ಪಾದದ ಪರೀಕ್ಷೆ ಇಲ್ಲಿ ಮಂಗಳೂರಲ್ಲಿ ಉಂಟಾ ಹೌದು ಮಂಗಳೂರು ನಮ್ಮ ಕಸ್ ಕೆಎಂಸಿ ಮಣಿಪಾಲದಲ್ಲಿ ಇTAGE ಹಾ ಮಣಿಪಾಲದಲ್ಲಿ ಇದ್ದ ಹಾಗೆ ಮಂಗಳೂರಲ್ಲಿ ನಮ್ಮ ಜ್ಯೋತಿ ಸರ್ಕಲಲ್ಲಿ ಉಂಟಲ್ಲ ಅಲ್ಲಿ ಉಂಟು ನಮ್ಮ ಕೆ ಎಂ ಸಿ ಆಸ್ಪತ್ರೆ ಜ್ಯೋತಿ ಸರ್ಕಲಲ್ಲಿ ಈ ಪಾದದ ತಪಾಸಣೆ ಒಂದು ಫೆಸಿಲಿಟಿ ಉಂಟು ಅಲ್ಲಿ ಸರ್ಕಲ್ ಹೌದು ಜ್ಯೋತಿ ಸರ್ಕಲಲ್ಲಿ ಕೆ ಎಂ ಸಿ ಆಸ್ಪತ್ರೆ ಉಂಟಲ್ಲ ಅಲ್ಲಿ ಉಂಟು ಅಲ್ಲಿ ಕೂಡ ನೀವು ಹೋಗ್ಬೋದು ಕಂಟಿನ್ಯೂ ಮಾಡಿ ಅವಾಗ ಹೇಳ್ತೇವೆ ಪಾದರಕ್ಷೆ ಬಹಳ ಮುಖ್ಯ ಅಂತ ನಾನು ಹೇಳಿದ್ದೇನೆ ಅದರಲ್ಲಿ ಮಧುಮೇಹ ರೋಗಿಗಳಲ್ಲಿ ನಾವು ಆರಂಭದಲ್ಲಿ ಪಾದದ ತಪಾಸಣೆಯನ್ನು ಮಾಡ್ತೇವೆ ಸ್ಟ್ರಕ್ಚರಲ್ ಚೇಂಜಸ್ ಏನಂತ ನಾನು ಮೊದಲು ವಿವರ ಮಾಡಿದ್ದೇನೆ ವಿವರಿಸಿದ್ದೇನೆ ಅದನ್ನೆಲ್ಲವನ್ನು ಸಮಸ್ಯೆಯನ್ನು ನಾವು ಐಡೆಂಟಿಫೈ ಮಾಡಿ ಅದಕ್ಕೆ ಯಾವ ರೀತಿಯ ಫುಟ್ವೇರ್ ಬೇಕು ಅನ್ನೋದೊಂದು ಫುಟ್ವೇರ್ ಕೊಡುವಂಥ ಮುಖ್ಯ ಉದ್ದೇಶ ಅವರ ಯಾವ ಪಾದದ ಯಾವ ಪಾದದ ಜಾಗದಲ್ಲಿ ಅಥವಾ ಏರಿಯಾದಲ್ಲಿ ಅವರು ಜಾಸ್ತಿ ಒತ್ತಡವನ್ನು ಕೊಡ್ತಿದ್ದಾರೆ ಅದನ್ನು ಕಡಿಮೆ ಮಾಡುವುದು ಬಹಳ ಮುಖ್ಯ ಪ ಇದು ಮುಖ್ಯವಾದ ಒಂದು ಪ್ರಿನ್ಸಿಪಲ್ ಅಥವಾ ನೀಡಿರ್ತದೆ ಯಾವುದು ಡಯಬ ಮಧುಮೇಹ ಪಾದದ ರೋಗಿಗಳಲ್ಲಿ ಫುಟ್ವೇರಲ್ಲಿ ಕೂಡ ಬೇರೆ ಬೇರೆ ರೀತಿಯದ್ದು ಬರ್ತದೆ ಒಂದು ಸಾಮಾನ್ಯವಾಗಿ ಎಲ್ಲ ವರ್ಗದ ಜನರಿಗೆ ರೀಚ್ ಆಗುವಂಥದ್ದೊಂದು ಮೈಕ್ರೋ ಈಗ ಮೊದಲು ಎಮ್ ಸಿ ಆರ್ ಫುಟ್ವೇರ್ ಅಂತ ಇತ್ತು ಎಂ ಸಿ ಆರ್ ಫುಟ್ಫೇರನ್ನು ಈಗ ನಾವು ಎಮ್ ಸಿ ಪಿ ಅಂತ ಹೇಳ್ತೇವೆ ಅದರಲ್ಲಿ ಮೈಕ್ರೋ ಸೆಲ್ಯುಲರ್ ಮೈಕ್ರೋಸೆಲ್ಯುಲರ್ ಅಂತ ಆ ಒಂದು ಎಮ್ ಸಿ ಪಿ ಫುಟ್ವೇರು ಇದರ ಮುಖ್ಯ ಉದ್ದೇಶ ಏನಂತ ಹೇಳಿದರೆ ಅದು ಪಾದದ ಅನಿವನ್ ವೆಯ್ಟ್ ಡಿಸ್ಟ್ರಿಬ್ಯೂಷನ್ಸನ್ನು ಕರೆಕ್ಟ್ ಮಾಡ್ತದೆ ಯಾವ ಜಾಗದಲ್ಲಿ ಕಡಿಮೆ ಜಾಸ್ತಿ ಉಂಟು ಆ ಒಂದು ಏರಿಯಾವನ್ನು ಐಡೆಂಟಿಫೈ ಮಾಡಿ ನಾವು ಅದನ್ನು ಕಸ್ಟಮೈಸ್ಡ್ ಫುಟ್ವೇರ್ ಅಂತ ಹೇಳ್ತೇವೆ ಆ ಆ ರೋಗಿಗೆ ಅಗತ್ಯ ಇರುವ ರೀತಿಯಲ್ಲಿ ಪಾದರಕ್ಷೆಯಲ್ಲಿ ಬದಲಾವಣೆಯನ್ನು ಮಾಡಿ ಅವರಿಗೆ ಕೊಡ್ತೇವೆ ಇದನ್ನು ಇವರು ಬಹಳವಾಗಿ ಬಹಳ ಮುಖ್ಯವಾಗಿ ಅದನ್ನು ಎಲ್ಲ ಸಮಯದಲ್ಲಿ ಯೂಸ್ ಮಾಡಬೇಕಾಗಿದೆ ಕೆಲವರು ಫುಟ್ವೇರ್ ಹಾಕದೇ ಇರುವವರಲ್ಲಿ ಕೆಲವರಲ್ಲಿ ಶೂಸ್ ಯೂಸ್ ಮಾಡ್ತಾರೆ ಶೂಸಲ್ಲಿ ಕೂಡ ನಾವು ಇನ್ಸೋಲ್ ಅಂತ ಕೊಡ್ತೇವೆ ಇನ್ಸೋಲನ್ನು ನಾವು ಯಾವ ರೀತಿಯ ಚೇಂಜಸನ್ನು ಮಾಡಬೇಕು ಅದನ್ನು ಮಾಡಿ ಆ ಇನ್ಸೋಲನ್ನು ಅವರಿಗೆ ಕೊಡ್ತೇವೆ ಮತ್ತು ಇನ್ನೊಂದು ರೀತಿಯ ಫುಟ್ವೇರ್ ಆಫ್ಲೋಡಿಂಗ್ ಅಂತ ಹೇಳಿದರೆ ಗಾಯ ಇದ್ದವರಲ್ಲಿ ಹೀಗೆ ಮಧುಮೇಹ ಹುಣ್ಣು ಉಂಟು ಅಂಥವರಲ್ಲಿ ಕೆಲವರಿಗೆ ಮಧುಮೇ ಮುಂಭಾಗದ ಇರ್ತದೆ ಕೆಲವರಿಗೆ ಹಿಂಬದಿಯಲ್ಲಿ ಇರ್ತದೆ ಕೆಲವರಿಗೆ ಆರ್ಚಿನಲ್ಲಿ ಇರ್ತದೆ ಅದನ್ನು ನೋಡಿ ಆ ರೀತಿಯ ಒಂದು ಆಫ್ಲೋಡಿಂಗ್ ಫುಟ್ವೇರನ್ನು ಅವರಿಗೆ ಕೊಡ್ತೇವೆ ಅದನ್ನು ಅವರು ಯಾವಾಗಲೂ ಹಾಕ್ಕೊಳ್ಬೇಕು ಯಾಕಂತ ಹೇಳಿದರೆ ಫುಟ್ವೇರ್ ಗಾಯ ಇದ್ದಲ್ಲಿ ಹೊರಗಡೆ ನಡೆಯುವಾಗ ಅಥವಾ ನಿಲ್ಲುವಾಗ ಇವನ್ ಮನೆಯಲ್ಲಿ ಕೂಡ ನಾವು ಹಾಕೊಳ್ಳಿ ಅಂತ ಅವರಿಗೆ ಸಲಹೆಯನ್ನು ಕೊಡ್ತೇವೆ ಅದನ್ನು ಹಾಕಿಕೊಂಡ್ರೆ ಗಾಯ ಗುಣ ಆಗುವಂಥದ್ದು ಬೇಗ ಬೇಗ ಗುಣ ಮಾಡಲಿಕ್ಕೆ ಸಾಧ್ಯ ಇರ್ತದೆ ಇಲ್ಲದಿದ್ದರೆ ನೀವು ಏನೇ ಚಿಕಿತ್ಸೆಯನ್ನು ಮಾಡಿಕೊಂಡ್ರು ನೀವು ನಡೆಯುವಾಗ ಆ ಜಾಗಕ್ಕೆ ಒತ್ತಡ ಕೊಟ್ಟರೆ ಗಾಯ ಗುಣ ಆಗುವಂಥದ್ದು ತಡ ಆಗ್ತದೆ ತಡ ಆಗ್ತದೆ ಓಕೆ ಡಾಕ್ಟರ್ ಹಾಗೆ ಒಬ್ರು ಭಾಸ್ಕರ್ ಅಂತ ಕಾಲರ್ ಹೇಳಿದ್ದಾರೆ ಮ್ಯಾಂಗ್ಳೂರಿಂದ ಕರೆ ಮಾಡ್ತಾ ಇದ್ದಾರೆ ಹಲೋ ನಮಸ್ತೆ ಹಲೋ ಸರ್ ಟಿ ವಿ ವಾಲ್ಯೂಮುನ್ ನಾ ಮ್ಯೂಟ್ ಮಾಡಿ ನಮಸ್ಕಾರ ಹೇಳಿ ನಮಸ್ಕಾರ ಭಾಸ್ಕರ್ ಅವರೇ

ಅಲ್ಲ ಅಲ್ಲ ಮಧುಮೇಹ ಎಷ್ಟು ವರ್ಷದಿಂದ ಉಂಟು ವರ್ಷ ವರ್ಷ ನೀವು ಈ ಪಾದದ ತಪಾಸಣೆಯನ್ನು ಮಾಡ್ಕೊಂಡಿದ್ದೀರಾ ಯಾವಾಗಲಾದ್ರು ಹಾ ಅಲ್ಲ ನಾನು ನಾನು ಏನು ಹೇಳಿದರೆ ನೀವು ಮಧುಮೇಹ ಒಂದು ಏಳು ವರ್ಷದಿಂದ ನೀವು ಮಧುಮೇಹ ತೊಂದರೆಯಿಂದ ಇರುವುದರಿಂದ ಒಂದು ಸರಿಯಾದ ಪಾದದ ತಪಾಸಣೆ ಅಗತ್ಯ ಇರ್ತದೆ ಹ್ಞೂ ಅದನ್ನು ಮಾಡಿಕೊಳ್ಳುವಂತದ್ದು ಒಳ್ಳೆಯದು

ಅದಕ್ಕೆ ನೀವು ಸೂಕ್ತ ಬಂದು ಆಸ್ಪತ್ರೆಗೆ ಬಂದು ತಪಾಸಣೆ ಮಾಡಿಕೊಳ್ಳುವಂಥದ್ದು ಒಳ್ಳೇದಾಯ್ತಾ ಅವರು ಆಸ್ಪತ್ರೆಗೆ ಹೋಗಿ ಹೋಗಬೇಕಾಗಿರುವಂಥದ್ದು ಉತ್ತಮವಾಗಿರ್ತದೆ ಮಧುಮೇಹ ಹಾಗೆ ಮಧುಮೇಹ ಪಾದದ ತೊಂದರೆಗಳಿರುವಂತಹ ನೀವೇನಾದರೂ ಸಂದೇಶವನ್ನ ಕೊಡೋದಿದ್ರೆ ಅಥವಾ ಏನಾದರೂ ಸಲಹೆ ನೀಡೋದಿದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಒಂದನೇದಾಗಿ ಮಧುಮೇಹ ರೋಗಿಗಳು ಸರಿಯಾದ ಮಾಹಿತಿ ವೈದ್ಯರು ಏನು ಕೊಡ್ತಾರೆ ಅದನ್ನು ಅವರು ಸರಿಯಾಗಿ ಅನುಸರಿಸಿದರೆ ಮಧುಮೇಹ ರೋಗಿಗಳು ಕೂಡ ಮಧುರ ಜೀವನವನ್ನು ಸಾಗಿಸಲಿಕ್ಕೆ ಸಾಧ್ಯ ಅನ್ನೋದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಎರಡನೇದಾಗಿ ಮಧುಮೇಹ ಪಾದದ ಸಮಸ್ಯೆ ಇದ್ದಲ್ಲಿ ನಮ್ಮಲ್ಲಿ ನಾವು ಆರೋಗ್ಯವಂತ ಪಾದ ಮಧುಮೇಹ ರೋಗಿಗಳಿಗೆ ದಶ ಸೂತ್ರ ಸೂತ್ರಗಳು ಅಂತ ಮಾಡಿದ್ದೇವೆ ಈ ಒಂದು ಪಾಂಪ್ಲೇಟನ್ನು ನಾವು ಎಲ್ಲ ರೋಗಿಗಳು ಕೊಡ್ತೇವೆ ಈ ಒಂದು ಹತ್ತು ಅಂಶಗಳು ಏನು ಉಂಟು ಸರಿಯಾದ ಸಮಯದಲ್ಲಿ ವೈದ್ಯರನ್ನು ಭೇಟಿ ಮಾಡಿ ತಪಾಸಣೆ ಮಾಡಿಕೊಳ್ಳುವಂಥದ್ದು ಎರಡನೇದಾಗಿ ನಾವು ನಮ್ಮ ಮುಖಕ್ಕೆ ಎಷ್ಟು ಒಂದು ಪ್ರಾಮುಖ್ಯತೆಯನ್ನು ಕೊಡ್ತೇವೆ ಮುಖ ಚೆಂದ ನೋಡಬೇಕಂತ ಎಲ್ಲರೂ ನಾವು ಪ್ರಾಮುಖ್ಯತೆಯನ್ನು ಕೊಡ್ತೇವೆ ಅದೇ ರೀತಿಯಲ್ಲಿ ಮಧುಮೇಹ ರೋಗಿಗಳು ಅವರು ಮುಖಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಅದೇ ರೀತಿಯಲ್ಲಿ ಅವರ ಪಾದಕ್ಕೆ ಪ್ರಾಮುಖ್ಯತೆಯನ್ನು ಕೊಡಬೇಕು ಅದೇನಂತ ಹೇಳಿದರೆ ಬೆಳಿಗ್ಗೆ ಏಳುವಾಗ ಅವರು ಪಾದದ ಒಂದು ತಪಾಸಣೆಯನ್ನು ಅವರಾಗಿ ನೋಡಿ ಮತ್ತು ಆ ದಿನಚರಿಯನ್ನು ಪ್ರಾರಂಭ ಮಾಡಬೇಕು ಅಂಥದ್ದು ಏನಾದರೂ ಸಮಸ್ಯೆ ಇದ್ದರೆ ಒಂದು ರೆಡ್ ಸ್ಪಾಟ್ ಇದ್ದರೆ ಅಥವಾ ಬೆರಳಿನ ಮಧ್ಯದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಅದನ್ನು ಅವರು ಇಗ್ನೋರ್ ಮಾಡಬಾರ್ದು ಅದಕ್ಕೆ ಆರಂಭದಲ್ಲೇ ಸೂಕ್ತ ವೈದ್ಯರನ್ನು ಭೇಟಿಯಾಗಿ ತಪಾಸಣೆಯನ್ನು ಮಾಡಿಕೊಳ್ಳುವಂಥದ್ದು ಮತ್ತು ಮಧುಮೇಹ ರೋಗಿಗಳು ಮಧುಮೇಹದ ತೊಂದರೆ ಇದ್ದಲ್ಲಿ ಪಾದದ ತೊಂದರೆ ಇದ್ದರೆ ಬರೀ ಕಾಲಲ್ಲಿ ನಡೀಲಿಕ್ಕೆ ಹೋಗಬಾರ್ದು ಇದು ಬಹಳ ಮೂರನೇದು ಬಹಳ ಮುಖ್ಯ ನಾಲ್ಕನೆಯದಾಗಿ ಸರಿಯಾದ ಪಾದರಕ್ಷೆ ಇದು ನಾನು ಹೇಳಿದಾಗ ಸಾಧಾರಣ ಒಂದು ಸೆವೆಂಟಿ ಪರ್ಸೆಂಟ್ ಆಫ್ ದ ಡಯಾಬಿಟಿಕ್ ಫುಡ್ ಕಾಂಪ್ಲಿಕೇಶನ್ಸ್ ಕ್ಯಾನ್ ಬಿ ಪ್ರಿವೆಂಟೆಡ್ ಇಫ್ ದೆ ಯೂಸ್ ದ ಅಪ್ರೋಪ್ರಿಯೇಟ್ ಫುಟ್ವೇರ್ ಅಪ್ರೋಪ್ರಿಯೇಟ್ ಫುಟ್ವೇರ್ ಅಂತ ಹೇಳಿದರೆ ಒಂದು ಯಾವ ರೀತಿಯ ಫುಟ್ವೇರ್ ತಗೊಳ್ಬೇಕು ಮತ್ತು ಯಾವಾಗ ಫುಟ್ವೇರನ್ನು ಬೈ ಮಾಡಬೇಕು ಅದು ಕೂಡ ಬಹಳ ಮುಖ್ಯ ನಾವು ಸಾಮಾನ್ಯವಾಗಿ ಏನು ಹೇಳ್ತೇವೆ ಸಂಜೆ ಸಮಯದಲ್ಲಿ ಫುಟ್ವೇರನ್ನು ಅವ್ರು ಬೈ ಮಾಡಬೇಕು ಅಥವಾ ಶೂ ಯಾಕಂದರೆ ದಿನದ ಎಲ್ಲ ಕೆಲಸ ಆದಾಗ ಪಾದದ ಅಂಶದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತದೆ ಆ ಆವಾಗ ಅವರು ತಗೊಂಡರೆ ಒಳ್ಳೆಯದು ಯಾಕಂದರೆ ಬೆಳಿಗ್ಗೆ ತೊಗೊಂಡದ್ದು ಸಂಜೆ ಸಮಯದಲ್ಲಿ ಕೆಲವರು ಹೇಳ್ತಾರೆ ನನಗೆ ಫುಟ್ವೇರ್ ಟೈಟ್ ಆಗ್ತದೆ ಅದು ಹೆಚ್ಚಾಗಿ ಇಂಪ್ರಾಪರ್ ಅಥವಾ ಇಲ್ ಫಿಟ್ಟಿಂಗ್ ಫುಟ್ವೇರಿಂದ ಕೂಡ ಮಧುಮೇಹ ರೋಗಿಗಳು ಸಾಮಾನ್ಯವಾಗಿ ತೊಂದರೆಗಳನ್ನು ಅನುಭವಿಸ್ತಾರೆ ಆದ್ದರಿಂದ ಸರಿಯಾದ ಪಾದರಕ್ಷೆ ಬಹಳ ಮುಖ್ಯ ಮತ್ತು ಕೆಲವರಲ್ಲಿ ವ್ಯಾಸ್ಕ್ಯುಲರ್ ಪ್ರಾಬ್ಲಮ್ಸ್ ಇದ್ದರೆ ನಾವು ಅವರಿಗೆ ಸರಿಯಾದ ಸಾಕ್ಸ್ ಅಥವಾ ಕಂಪ್ರೆಷನ್ ಸ್ಟಾಕಿಂಗ್ ಅಂತ ಕೊಡ್ತೇವೆ ಅದನ್ನು ನಾವು ಯಾವ ರೀತಿಯಲ್ಲಿ ದಿವಸಕ್ಕೆ ಎಷ್ಟು ಸಮಯ ಹಾಕೊಳ್ಬೇಕು ಅದನ್ನು ಮಾಹಿತಿಯನ್ನು ಕೊಡ್ತೇವೆ ಅದನ್ನು ಸರಿಯಾಗಿ ಅವರು ಅನುಸರಿಸುವಂಥದ್ದು ಬಹಳ ಮುಖ್ಯ ಮತ್ತು ಕಾಲಿನ ಶುಚಿತ್ವ ಇದು ಸರಿಯಾದ ಒಂದು ಲ್ಯೂಕ್ವಾರ್ಮ್ ಆಟ ಅಥವಾ ಉಗುರು ಬೆಚ್ಚಿಗಿನ ನೀರಲ್ಲಿ ಹೆಚ್ಚು ಬಿಸಿ ನೀರು ಹಾಕ್ಕೊಳ್ಬಾರ್ದು ಕಾಲು ಪಾದವನ್ನು ತೊಳೆದು ಬೆರಳು ಮದ್ಯಗಳು ಯಾವಾಗಲೂ ಡ್ರೈ ಆಗಿ ಇರಬೇಕು ಅದಕ್ಕೆ ಹೆಚ್ಚಿನ ಒಂದು ಮೂಲಾಮ ಹಚ್ಚುವಂಥದ್ದು ಅದನ್ನೆಲ್ಲ ಹೋಗ್ಬೋದು ಉಳಿದ ಕಡೆಯಲ್ಲಿ ಅವರು ಬೇರೆ ರೀತಿಯ ಇದು ಲುಬ್ರಿಕೇಟಿಂಗ್ ಅಥವಾ ಹೈಡ್ರೇಟಿಂಗ್ ಜೆಲ್ಸ್ ಅಲ್ಲನ್ನು ಯೂಸ್ ಮಾಡಿದರೆ ತೊಂದರೆ ಇಲ್ಲ ಬೆರಳು ಮದ್ಯದ ಬ ಮಧ್ಯದಲ್ಲಿ ಬಹಳ ಅದನ್ನು ಯಾವಾಗಲೂ ಡ್ರೈ ಇಡಬೇಕು ಮತ್ತು ಬರೀ ಕಾಲಲ್ಲಿ ಅನಗತ್ಯವಾಗಿ ನಡೆಯುವಂಥದ್ದು ಕೆಲವೊಮ್ಮೆ ನಾನು ಎಕ್ಸಾಮ್ ಉದಾಹರಣೆ ಕೊಟ್ಟ ಹಾಗೆ ದೇವಸ್ಥಾನಕ್ಕೆ ಹೋಗುವಾಗ ಇಂಥ ಸಮಯದಲ್ಲಿ ಜಾಗ್ರತೆ ಇರಬೇಕು ಚರ್ಮವನ್ನು ಯಾವಾಗಲೂ ಸರಿಯಾಗಿ ಸೂಕ್ತವಾಗಿ ಮಧುರ ಮೃದುವಾಗಿ ಇಟ್ಕೊಳ್ಬೇಕು ಕಾಲು ಒಡೆಯಿತು ಅಂಥ ಸಮಯದಲ್ಲಿ ಎಲ್ಲ ಸೂಕ್ತವಾದ ಚಿಕಿತ್ಸೆಯನ್ನು ತಗೊಳ್ಬೇಕು ಮತ್ತು ಕಾಲು ಮಧುಮೇಹ ನಿಯಂತ್ರಣ ಬಹಳ ಮುಖ್ಯ ಇನ್ನೊಂದು ಬಹಳ ಅದು ಗ್ಲೈಸಿಮಿಕ್ ಕಂಟ್ರೋಲ್ ಒಳ್ಳೆಯ ರೀತಿಯಲ್ಲಿ ಇಲ್ಲದಿದ್ದರೆ ಎಲ್ಲ ಎಂಡ್ ಆರ್ಗನ್ ಪ್ರಾಬ್ಲಮ್ಸ್ ಬಹಳ ಸಮ ಜಾಸ್ತಿ ಆಗ್ತದೆ ಆದ್ದರಿಂದ ನಾವು ಏನು ಹೇಳ್ತೇವೆ ಅಂತ ಹೇಳಿದರೆ ಬೆಳಿಗ್ಗೆ ಸಾಮಾನ್ಯವಾಗಿ ನಾವು ಹೇಳುವಂಥದ್ದು ಕರಾಗ್ರೆ ವಸತಿ ಲಕ್ಷ್ಮಿ ಅಂತ ಹೇಳಿ ನಾವು ಮುಖ ಕೈಯನ್ನು ನೋಡಿ ಹೇಳ್ತೇವೆ ಇವರು ಮಧುಮೇಹ ರೋಗಿಗಳಿಗೆ ನಾನು ಹೇಳಬೇಕು ಹೇಳಿ ಏನು ಹೇಳಲಿಕ್ಕೆ ಇಚ್ಛಪಡ್ತೇನೆ ಅಂತ ಹೇಳಿದರೆ ಮ ಬೆಳಿಗ್ಗೆ ಎದ್ದ ಕೂಡಲೇ ಅವರು ಪಾದಾನಿ ಭವಂತು ಸ್ಪರ್ಶ ಊನ ಅಂತ ಅಂದರೆ ಸ್ಪರ್ಶ ಜ್ಞಾನ ಕಡಿಮೆ ಇದ್ದರೆ ಅದು ನಿರೂಪತೆಯ ವಾರ್ನಿಂಗ್ ಸೈನ್ ಪಾದಾನಿ ನ ಭವಂತು ರಕ್ತಹೀನ ಅಂದರೆ ಕೆ ಎಲ್ಲಿಯಾದರೂ ಅವರಿಗೆ ಸ್ಕಿನ್ನಿನ ಬದಲ ಕಲರ್ ವ್ಯತ್ಯಾಸ ಆಗುವಂಥದ್ದು ಅದು ರಕ್ತಹೀನ ಅಥವಾ ವ್ಯಾಸ್ಕ್ಯುಲರ್ ಚೇಂಜಸ್ಸಿಗೆ ಒಂದು ಆರಂಭಿಕ ಚಿಹ್ನೆ ಪಾದಾನಿ ನವಂತು ತೇವಾಂಶರಹಿತ ಚರ್ಮ ಪಾದ ಎಲ್ಲ ಡ್ರೈ ಆಗಿದೆ ಅದು ಆಟನಾಮಿಕ್ ಡಿಸ್ಫಂಕ್ಷನ್ ಇನ್ನ ವಾರ್ನಿಂಗ್ ಸೈನ್ ಹೇ ಭಗವಾನ್ ರಕ್ಷಾ ಮಮ ಪಾದಾನಿ ಅಂತ ಈ ರೀತಿ ಅವರು ನೋಡಿಕೊಂಡು ಇದ್ದರೆ ಅಗತ್ ಯಾವುದೇ ಪಾದದ ಸಮಸ್ಯೆ ಬರದೆ ಅವರು ಒಳ್ಳೆಯ ರೀತಿಯ ಜೀವನ ಸಾಧಿಸಲಿಕ್ಕೆ ಸಾಧ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಏನು ಖರ್ಚು ಮಾಡಬೇಕಂತಿಲ್ಲ ಅದರ ಬಗ್ಗೆ ಅವರು ಅಗತ್ಯ ಒಂದು ಸರಿಯಾದ ಮಾಹಿತಿಯನ್ನು ಪಡೆದುಕೊಂಡು ಅದನ್ನು ಅವರು ದಿನವೂ ಪಾಲಿಸಿದ್ರೆ ಯಾವುದೇ ಸಮಸ್ಯೆ ಇಲ್ಲದೆ ಅವರು ಜೀವನವನ್ನು ಸಾಗಿಸಲಿಕ್ಕೆ ಸಾಧ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅವರೇ ಸ್ವಯಂವಾಗಿ ಆರೈಕೆ ಮಾಡ್ಕೊಳ್ಬಹುದು ಅಂತ ನೀವು ಹಾಗೆ ಕಾರ್ಯಕ್ರಮದಲ್ಲಿ ಹಲವಾರು ಮಾಹಿತಿಗಳನ್ನ ನಮ್ಮ ಜೊತೆ ಹಂಚಿಕೊಂಡಿರುವುದಕ್ಕೆ ನಿಮಗೂ ಕೂಡ ಧನ್ಯವಾದಗಳು ಡಾಕ್ಟರ್ ವೀಕ್ಷಕರೇ ನೋಡಿದ್ರಲ್ಲ ಇವತ್ತಿನ ಸಂಚಿಕೆಯಲ್ಲಿ ಮಧುಮೇಹ ಪಾದದ ತೊಂದರೆಗಳಿಗೆ ಯಾವ ರೀತಿಯಲ್ಲಿ ನಾವು ಸ್ವಯಂ ಆರೈಕೆ ಮಾಡಿಕೊಳ್ಳಬಹುದರ ಬಗ್ಗೆ ಸಲಹೆಯನ್ನ ನೀಡಿದ್ದಾರೆ ಇದಾಗಿತ್ತು ಇವತ್ತಿನ ಆರೋಗ್ಯ ಚಿಂತನ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನ ಭೇಟಿಯಾಡ್ತೀನಿ ಅಲ್ಲಿವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಫೋರ್ ಜಿ ಸೆವೆನ್